सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहयमहममेयं ध्येयमाम्नायगेयं सदयमसदजेयं श्रीसहायं भजेयम् विद्वदाद्यः समध्वोद्य प्रोद्यत्प्रद्योतनद्युतिः हृद्यो न वद्यो बुद्धिं मे दद्याच्छुद्धप्रसिद्धिमान् कामधेनुर्यथापूर्वं सर्वाभीष्टफलप्रदा तथा कलौ वादिराजश्रीपादोऽभीष्टदः सताम् पात्रे धात्रे मनस्थात्रे विद्यादात्रे सतां मनःसते पित्रे मात्रे च मित्राय विश्वेशगुरवे नतिः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओ श्रीमद श्रीमदाचार्यरिन्द ಪ್ರತಿಷ್ಠಾಪಿತನಾಗಿರುವ ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನು ಭಕ್ತಿಯಿಂದ ಮಾಡಿ ಕೃಷ್ಣನ ಪ್ರೀತಿಗೆ ಪಾತ್ರರಾಗಿರುವ ಭಕ್ತರಿಗೆ ಹೃದಯದಲ್ಲಿ ಕೃಷ್ಣನನ್ನು ಮೂಡಿಸುವ ತಪಸ್ವಿಗಳಾಗಿರುವ ಇಲ್ಲಿ ವಿರಾಜಮಾನರಾಗಿರುವ ಪಲಿಮಾರು ಶ್ರೀಪಾದರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಕಿರಿಯ ಶ್ರೀಪಾದರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ರಾಘವೇಂದ್ರ ಗುರು ಸಾರ್ವಭೌಮರ ಈ ಸಪ್ತಾಹ ಮಹೋತ್ಸವ ಹಾಗೂ ಹರಿದಾಸ ಹಬ್ಬ ಎರಡರ ಮಿಶ್ರಣದ ಕಾರ್ಯಕ್ರಮ ಇದೊಂದು ಅದ್ಭುತ ರಾಯರು ಅವರು ಕಲ್ಪತರುಗಳು ಶ್ರೀರಾಘವೇಂದ್ರ ಸಕಲ ಪ್ರದಾತ ಬಯಸಿದ್ದನೆಲ್ಲವನ್ನು ಕೊಡುವಂತಹ ಕಲ್ಪವೃಕ್ಷ ರಾಯರು ಇವತ್ತಿಗೂ ವೃಂದಾವನದಲ್ಲಿ ಸನ್ನಿಹಿತರಾಗಿದ್ದು ಬಂದವರಿಗೆಲ್ಲರಿಗೂ ಕೂಡ ಗ್ರಂಥಗಳಲ್ಲಿ ವೃಂದಾವನದಲ್ಲಿ ಅವರನ್ನು ಆರಾಧಿಸುವಂತಹ ಇಂತಹ ಮಹನೀಯರಲ್ಲಿ ಸನ್ನಿಹಿತರಾಗಿದ್ದು ರಾಯರು ಭಕ್ತರಿಗೆ ಬೇಡಿದ ಇಷ್ಟಾರ್ಥಗಳನ್ನೆಲ್ಲವನ್ನೂ ಕೂಡ ನೀಡುವಂತಹ ಮಹಾನುಭಾವರು ಅಂತಹ ರಾಯರ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಅವತಾರದ ದಿನ ಈ ದಿನಗಳ ಈ ಮಧ್ಯದ ಈ ಅವಧಿ ಈ ಸಪ್ತಾಹ ಕಾರ್ಯಕ್ರಮ ಬಹಳ ರೋಚಕವಾಗಿರುವಂಥದ್ದು ರಾಯರ ಸ್ಮರಣೆ ದಿನನಿತ್ಯವೂ ನಾವು ಮಾಡಲೇಬೇಕು ರಾಯರ ಸ್ಮರಣೆಯಿಲ್ಲದೇ ನಮ್ಮ ಜೀವನವೇ ಇಲ್ಲ ಅಂತಹ ಮಹಾನುಭಾವರು ರಾಯರು ಅವರನ್ನು ಪರಿಮಳಾಚಾರ್ಯರು ಮಂತ್ರಾಲಯದಿಂದಲೇ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಹಾಗೆ ಚಿತ್ರದುರ್ಗದ ಇಲ್ಲಿಯ ಸಮಿತಿಯವರು ಹರಿದಾಸ ಹಬ್ಬವನ್ನು ಪ್ರತಿವರ್ಷ ಮಾಡ್ತಾ ಇರುವವರು ಇದರ ಜೊತೆಯಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಬಹಳ ಸುಂದರವನ್ನಾಗಿ ರೂಪಿಸಿದ್ದಾರೆ ಈ ಸಂದರ್ಭದಲ್ಲಿ ಒಂದು ವಿಷಯದ ಚಿಂತನೆಗೆ ಅಂತ ನನಗೆ ಹೇಳಿದ್ದಾರೆ ದೇಹವೇ ದೇವಾಲಯ ಅಂತನ್ನುವ ಚಿಂತನೆ ಈ ವಿಷಯವನ್ನು ನೋಡಿದಾಕ್ಷಣವೇ ಬಹಳ ಸಂತೋಷ ಆಯಿತು ದೇಹವೇ ದೇವಾಲಯ ಅಂತನ್ನುವ ಒಂದು ಒಳ್ಳೆಯ ಚಿಂತನೆಯನ್ನು ಯಥಾಶಕ್ತಿ ಮಾಡೋದಕ್ಕೆ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಈ ನಮ್ಮ ಶರೀರ ಭೌತಿಕ ಶರೀರ ಏನಿದೆ ಇದು ನಾನಲ್ಲ ನಾನು ಬೇರೆ ಈ ಶರೀರ ಬೇರೆ ನಾವು ನನ್ನ ತಲೆ ಅಂತ ಹೇಳ್ತೇವೆ ನನ್ನ ಕಣ್ಣು ಅಂತ ಹೇಳ್ತೇವೆ ನನ್ನ ಎದೆ ಅಂತ ಹೇಳ್ತೇವೆ ನನ್ನ ಕೈ ಅಂತ ಹೇಳ್ತೇವೆ ನಾನು ಅಂತ ಯಾವುದನ್ನು ಹೇಳ್ತೇವೆ ಯಾವುದನ್ನು ಮುಟ್ಟಿ ನಾವು ಇದು ನಾನು ಅಂತ ಹೇಳಲ್ಲ ಇದು ನನ್ನ ಕೈ ಇದು ನನ್ನ ಕಾಲು ಇದು ನನ್ನ ಹೊಟ್ಟೆ ಇದು ನನ್ನ ಎದೆ ಇದು ನಾನಲ್ಲ ಹಾಗಾದರೆ ನಾನು ಯಾರು ನಾನು ಬೇರೆ ಎಲ್ಲರಿಗೂ ಗೊತ್ತಿದೆ ಅದನ್ನು ನಾವು ಪ್ರತ್ಯೇಕ ಹೇಳಬೇಕಾಗಿಲ್ಲ ನಾನು ಬೇರೆ ಈ ದೇಹ ಬೇರೆ ಅಂತ ಎಲ್ಲರಿಗೂ ನಾವು ತಿಳಿಸುವ ಕಾರಣವೇ ಇಲ್ಲ ಎಲ್ರಿಗೂ ಗೊತ್ತಿರುವಂತಹ ವಿಷಯ ನಾನು ಬೇರೆ ಈ ದೇಹ ಬೇರೆ ಈ ದೇಹ ಜಡ ದೇಹದಲ್ಲಿ ಏನಿದೆ ರಕ್ತ ಮಾಂಸ ಮೇಧಸ್ಸು ಮಜ್ಜ ಸ್ನಾಯು ಅಸ್ಥಿ ಎಲಬು ರಕ್ತ ಕೀವು ಮಾಂಸ ಇದರಿಂದ ಕೂಡಿರುವಂಥದ್ದು ಶರೀರ ನರಮಂಡಲದಿಂದ ಕೂಡಿರುವಂಥದ್ದು ಶರೀರ ಅನೇಕ ಅವಯವಗಳಿಂದ ಕೂಡಿರುವಂಥದ್ದು ಈ ಶರೀರ ಈ ಶರೀರ ಜಡ ಈ ಚೇತನ ಸಂಬಂಧ ಈ ಶರೀರಕ್ಕೆ ಹೊರಟೋಯಿತು ಅಂತಾದರೆ ಅಂತ ಕರೀತಾರೆ ಹೆಣ ಅಂತ ಕರೀತಾರೆ ಒಳಗಡೆ ಇರುವ ಚೇತನದ ಸಂಬಂಧದಿಂದ ಈ ಶರೀರಕ್ಕೆ ಇಷ್ಟು ಬೆಲೆ ಈ ಶರೀರದ ಮೇಲೆ ನಾವು ಅಭಿಮಾನವನ್ನು ಮಾಡುತ್ತೇವೆ ಎಷ್ಟು ಅಂತಂದರೆ ನಾನು ಶರೀರ ಬೇರೆ ಅಂತನ್ನುವುದನ್ನು ಮರೆಯುವಷ್ಟರ ಮಟ್ಟಿಗೆ ಅಭಿಮಾನವನ್ನು ಮಾಡುತ್ತೇವೆ ಅಷ್ಟು ವಿಶೇಷವಾದ ಪ್ರೀತಿ ಅದಕ್ಕೇನು ಅಲಂಕಾರ ಮಾಡಿಕೊಳ್ಳೋದೇನು ಮತ್ತೊಂದೇನು ಅದರ ಪೋಷಣೆಗೋಸ್ಕರ ಪ್ರಯತ್ನ ಏನು ಇದನ್ನೆಲ್ಲವನ್ನು ಕೂಡ ಹಗಲಿರಲು ಮಾಡ್ತಾ ಇದ್ದೇವೆ ದೇವರನ್ನು ಮರೆಯುವಷ್ಟು ದೇಹವನ್ನು ಪ್ರೀತಿಸ್ತಾ ಇದ್ದೇವೆ ದೇವರನ್ನು ಮರಿತಾ ಇದ್ದೇವೆ ದೇಹವನ್ನು ಪ್ರೀತಿಸ್ತಾ ಇದ್ದೆ ಈ ಶರೀರದ ಬಗ್ಗೆ ಚಿಂತನೆ ಮಾಡಬೇಕು ಅಂತಂದರೆ ಈ ಶರೀರ ಒಳಗಡೆ ವಸ್ತುತಃ ಎಲ್ಲ ಹೊಲಸೆ ತುಂಬಿರುವಂಥದ್ದು ವಿನಿಂದಿತೈ ಕ್ರಿಮಿಶತೈರ ವಿಷ್ಠಾತಿ ಪುಷ್ಟೈರವ್ರತಂ ಮೂತ್ರ ಮತ್ತೇಯ ಪೂಯಮಬಲ ಕಾಯಂ ವಿಗೇಯ ತ್ಯಜ ಈ ಶರೀರ ಒಳಗಡೆ ಎಲ್ಲ ಪೂರ್ತಿ ಹೊಲಸೆ ಇದೆ ಶರೀರದಲ್ಲಿ ಯಾವುದನ್ನು ನೋಡಿದರೆ ನಾವು ಹೇಸಿಕೊಳ್ತೇವೋ ಅಂತಹ ಮಲವನ್ನು ತಿಂದು ಪುಷ್ಟವಾಗಿರುವ ಅನೇಕ ಕ್ರಿಮಿಗಳು ಶರೀರದ ಒಳಗಿವೆ ಒಂದು ಕ್ರಿಮಿಯನ್ನು ನಾವು ಕಂಡ್ರೆ ಅನ್ನದಲ್ಲಿ ಕಂಡ್ರೆ ಅನ್ನದ ಮೇಲೆ ನಮಗೆ ಜುಗುಪ್ಸೆ ಉಂಟಾಗತ್ತೆ ಆದರೆ ಅಂತಹ ಸಾವಿರಾರು ಕ್ರಿಮಿಗಳು ದೇಹದ ಒಳಗೆ ನಮ್ಮ ಶರೀರದಲ್ಲಿ ಉಂಟಾಗುವ ಹೊಲಸನ್ನು ತಿಂದು ಜೀವಿಸಿಕೊಂಡಿವೆ ಇಷ್ಟು ಅತ್ಯಂತ ಮಲಿನವಾಗಿರುವ ಶರೀರ ನಮ್ಮದು ಇಂಥ ಶರೀರ ಒಬ್ಬ ಕವಿ ಹೇಳ್ತಾನೆ ಇವತ್ತು ದೇವರು ನಮಗೆಲ್ಲ ದೊಡ್ಡ ಅನುಗ್ರಹ ಮಾಡಿದ್ದಾನೆ ಅಂತ ಏನು ಅನುಗ್ರಹ ಮಾಡಿದ್ದಾನೆ ಒಂದು ಚರ್ಮದ ಹೊದಿಕೆ ಕೊಟ್ಟಿದ್ದಾನೆ ಬಟ್ಟೆ ಹೊದಿಕೆ ಅಲ್ಲ ಚರ್ಮದ ಹೊದಿಕೆ ಕೊಟ್ಟಿದ್ದ ದೊಡ್ಡ ಉಪಕಾರ ಮೊದಲಿಗೆ ಒಂದು ವೇಳೆ ಚರ್ಮದ ಹೊದಿಕೆ ಆಯ್ ಇರಲಿಲ್ಲ ಅಂತಾದರೆ ಒಮ್ಮೆ ವಿಚಾರ ಮಾಡಿ ಯದಿನಾಮಾಸ್ಯ ದೇಹಸ್ಯ ಯದಂತಹ ತದ್ ಬಹಿರ್ಭವೇತ್ ಒಂದು ವೇಳೆ ಚರ್ಮದ ಹೊದಿಕೆ ಇರಲಿಲ್ಲ ಅಂತ ಆಗಿದ್ದರೆ ಆವಾಗ ಒಳಗಡೆ ಇರುವಂಥದ್ದು ಏನು ದಂಡಂಗ್ರಹೀತ್ವಾ ಲೋಕೋಯಂ ಶುನಃ ಕಾಕಾಂಶ ವಾರಯೇತ್ ಒಳಗಡೆ ಇರೋದೆಲ್ಲ ಅತ್ಯಂತ ಹೇಯವಾಗಿರುವಂಥದ್ದೇ ಆ ರಕ್ತ ಮಾಂಸಗಳನ್ನು ತಿನ್ನೋದಕ್ಕೆ ನರಿನಾಯಿಗಳು ಧಾವಿಸಿ ಬರ್ತಾ ಬರ್ತಾಯಿದ್ದವು ಅವುಗಳನ್ನು ಓಡಿಸೋದಕ್ಕೆ ನಾವು ಯಾವಾಗಲೂ ಕೈಯಲ್ಲಿ ಕೋಲೆ ಹಿಡ್ಕೊಂಡಿರಬೇಕಿತ್ತು ಅಂತ ಆದರೆ ದೇವರು ನಮಗೆ ಚರ್ಮದ ಹೊದಿಕೆಯನ್ನು ಕೊಟ್ಟಿದ್ದಾನೆ ಆ ಹೊದಿಕೆಯ ಮೇಲೆ ನಾವು ವಿಪರೀತವಾದ ಅಭಿಮಾನವನ್ನು ಮಾಡ್ತಾ ಇದ್ದೇವೆ ನಾನು ಹೀಗಿರಬೇಕು ಹಾಗಿರಬೇಕು ಹಾಗೆ ಕಾಣಬೇಕು ಅಂತನ್ನುವ ಭಾವನೆಗಳನ್ನು ತಾಳ್ತಾ ಇದ್ದೇವೆ ಈ ಶರೀರದ ಮೇಲೆ ಇಂತಹ ಒಂದು ಅಭಿಮಾನ ಹಾಗಾದರೆ ಈ ಶರೀರವನ್ನು ಪೂರ್ತಿಯಾಗಿ ತಿರಸ್ಕಾರ ಮಾಡಿ ಈ ಶರೀರ ಅತ್ಯಂತ ಹೇಯವಾಗಿದೆ ಅಂತ ತಿರಸ್ಕಾರ ಮಾಡಿಬಿಡೋಣ ಅಂತಂದರೆ ಅದು ಶರೀರ ಅದು ಸರಿಯಲ್ಲ ಯಾಕೆ ಪ್ರಲ್ಹಾದರಾಜರು ಒಂದು ಮಾತನ್ನು ಹೇಳ್ತಾರೆ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಈ ಮನುಷ್ಯ ಜನ್ಮ ಬರೋದು ಬಹಳ ಕಷ್ಟ ಈ ಆತ್ಮನಿಗೆ ಬೇರೆ ಬೇರೆ ಶರೀರಗಳು ಬರ್ತಾ ಹೋಗ್ತವೆ ಅನೇಕ ಶರೀರಗಳಲ್ಲಿ ಸುತತಾ ಬರ್ತಾನೆ ಜೀವ ಜಲಚರ ಆಗ್ತಾನೆ ಖೇಚರ ಆಗ್ತಾನೆ ಭೂಚರ ಆಗ್ತಾನೆ ಹೀಗೆ ಎಲ್ಲ ಕಡೆ ತಿರುಗಿ ತಿರುಗಿ ಯಾವಾಗೋ ಒಮ್ಮೆ ಮನುಷ್ಯ ಜನ್ಮ ಸಿಗೋದು ಮನುಷ್ಯ ಜನ್ಮ ಸಿಗೋದೇ ಬಹಳ ದುರ್ಲಭ ಆದರೆ ಪ್ರಹ್ಲಾದ ರಾಜರ ಆಡುವ ಮಾತು ನೋಡಿ ಎಷ್ಟು ಮಹತ್ವದ ಮಾತಿದೆ ದುರ್ಲಭಂ ಮಾನುಷಂ ಜನ್ಮ ಮನುಷ್ಯ ಜನ್ಮ ಸಿಗೋದು ತುಂಬ ಕಷ್ಟ ಸಾಧ್ಯ ಆದರೆ ತದಪಿ ಅಧ್ರುವಂ ಸಿಕ್ಕಿದ್ದು ಶಾಶ್ವತ ಅಂತೂ ಇಲ್ಲ ಅದು ಯಾವತ್ತೂ ಹೋಗತ್ತೆ ನಮ್ಮನ್ನು ಬಿಟ್ಟು ಗೊತ್ತಿಲ್ಲ ಈ ಶರೀರ ನಮ್ಮನ್ನು ಅಗಲಿ ಹೋಗುತ್ತೆ ಗೊತ್ತಿಲ್ಲ ತದಪಿ ಅಧ್ರುವಂ ಆದರೆ ಅರ್ಥದಂ ಈ ಶರೀರ ಪುರುಷಾರ್ಥಕ್ಕೆ ಸಾಧನವಾಗಿರೋದು ಅರ್ಥದಂ ಬಹಳ ಮಹತ್ವಪೂರ್ಣವಾದ ಮಾತು ಇದನ್ನು ರಾಜರು ನಮಗೆ ನೀಡುತ್ತಾ ಇದ್ದಾರೆ ರಾಯರು ರಾಜರಾಗಿ ಅವತರಿಸಿದಾಗ ಆಡಿದ ಮಾತಿದು ಈ ಶರೀರದ ಬಗ್ಗೆ ನಮಗೆ ಅಷ್ಟೇ ಗೌರವ ಇರಬೇಕು ಅಂತ ಯಾಕೆ ಅಂತಂದರೆ ಈ ಶರೀರ ಆ ಪುರುಷಾರ್ಥಕ್ಕೆ ಸಾಧನವಾಗಿರುವ ಶರೀರ ಇದು ಈ ಶರೀರ ಇರಲಿಲ್ಲ ಅಂತಾಗಿದರೆ ಮಾನವ ಶರೀರ ನಮ್ಮದಾಗಿರಲಿಲ್ಲ ಅಂತಾಗಿದ್ದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇತ್ತು ದೇವರನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇತ್ತ ದೇವರನ್ನು ಪೂಜಿಸೋದಕ್ಕೆ ಸಾಧ್ಯ ಇತ್ತ ಇಷ್ಟೆಲ್ಲ ಪುರಾಣಗಳನ್ನು ಕೇಳೋದಕ್ಕೆ ಸಾಧ್ಯ ಇತ್ತ ಗುರುಗಳ ದರ್ಶನವನ್ನು ಮಾಡೋದಕ್ಕೆ ಸಾಧ್ಯ ಇತ್ತ ಇದೆಲ್ಲ ಸಾಧ್ಯ ಆಗ್ತಾ ಇರೋದು ಯಾವುದರಿಂದ ಈ ಮಾನವ ಶರೀರ ಸಿಕ್ಕಿದ್ದಕ್ಕಾಗಿ ಇಂತಹ ಮಾನವ ಶರೀರದ ಬಗ್ಗೆ ಅಷ್ಟೇ ಗೌರವವೂ ಇರಬೇಕು ಅದರ ಎಚ್ಚರವೂ ಇರಬೇಕು ಇದು ರಾಯರ ಮಾತು ರಾಜರ ಮಾತು ಈ ಶರೀರ ಇವತ್ತಿರ್ತದೆ ನಾಳಿರೋದಿಲ್ಲ ಇರುವಾಗ ಇದನ್ನು ಸಾರ್ಥಕಗೊಳಿಸಿಕೊಳ್ಳಿ ಇದನ್ನು ಯಾರಿಗೆ ಹೇಳಿದ್ದಾರೆ ಗೊತ್ತಾ ಅಸುರ ಬಾಲಕರಿಗೆ ಹೇಳಿದ್ದಾರೆ ಹಿರಣ್ಯಕಶಪುವಿನ ಪಾಠಶಾಲೆಯಲ್ಲಿ ಚಂಡಾಮರಕರು ಪಾಠ ಮಾಡ್ತಾ ಇರುವಂತಹ ಶಾಲೆಯಲ್ಲಿ ಓದ್ತಾ ಇರುವಂತಹ ಅಸುರ ಬಾಲಕರಿಗೆ ಪ್ರಲ್ಹ್ಲಾದರಾಜರು ಈ ಮಾತನ್ನು ಹೇಳ್ತಾರೆ ನೀವು ಏನು ಈ ಶರೀರ ಇದರಲ್ಲಿ ಇದ್ದೀರಾ ಈ ಶರೀರ ವ್ಯರ್ಥ ಅಲ್ಲ ಇದು ಸಾರ್ಥಕವಾದ ಶರೀರ ಇದನ್ನು ಹಾಗೆ ಕಳೆದು ಬಿಡಬೇಡಿ ವ್ಯರ್ಥ ಮಾಡಿಕೊಳ್ಬೇಡಿ ಸಾರ್ಥಕಗೊಳಿಸಿಕೊಳ್ಳಿ ಈ ಮಾತನ್ನು ಹೇಳ್ತಾರೆ ಇದನ್ನು ಹೇಳಿದಾಗ ಅವರಿಗೆ ಅರ್ಥ ಆಗತ್ತೆ ಹಸುರ ಬಾಲಕರಿಗೆ ಅರ್ಥ ಆಗತ್ತೆ ಅದು ಮನದಟ್ಟಾಗತ್ತೆ ಅವರು ಸರಿ ದಾರಿಯಲ್ಲಿ ಬರುತ್ತಾರೆ ರಾಜರು ಹೇಳ್ತಾ ಇದ್ದದ್ದನ್ನು ಕೇಳ್ತಾ ಇದ್ದಂತೆಯೇ ಹರೇ ರಾಮ ಹರೇ ರಾಮ ಅಂತ ಹೇಳಿ ಚಪ್ಪಾಳೆ ತಟ್ಟಿ ಕುಣಿದು ರಾಮನಾಮವನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಅಸುರ ಬಾಲಕರು ಆದರೆ ಇವತ್ತಷ್ಟು ಹೇಳಿದರೂ ಕೂಡ ನಮಗೆ ನಾವು ಅಸುರರಲ್ಲ ನಾವು ಅಸುರ ಕುಲದಲ್ಲಿ ಬಂದಿಲ್ಲ ಅಂತಹ ಪರಿಸರ ನಮಗಿಲ್ಲ ಆದರೂ ಕೂಡ ನಮಗೆ ಅರ್ಥ ಆಗ್ತಾ ಇಲ್ಲ ಈ ಶರೀರದ ಮಹತ್ವ ಈ ಶರೀರದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಇದರ ಬಗ್ಗೆ ಅನೇಕ ದಾಸರಾಯರು ಬಹಳ ಸೊಗಸಾಗಿ ನಿರೂಪಿಸ್ತಾರೆ ಈ ಶರೀರದ ಮಹತ್ವವನ್ನು ತೋರಿಸಿಕೊಟ್ಟು ಈ ಶರೀರವನ್ನು ನಾವು ಹೇಗೆ ಚಿಂತಿಸಬೇಕು ಇದು ದೇವರು ಕೊಟ್ಟಿರುವಂತಹ ಶರೀರ ಇದು ಸಾಮಾನ್ಯ ಅಲ್ಲ ಈ ಶರೀರವನ್ನೇ ನಾವು ಹೇಗೆ ಚಿಂತಿಸಬೇಕು ಅಂದರೆ ದೇವಾಲಯ ಅಂತ ಚಿಂತಿಸಬೇಕು ಅಂತ ಇದಕ್ಕೆ ಪುರಂದರದಾಸರು ಹೇಳಿರುವಂತಹ ಮಾತನ್ನ ನೋಡೋಣ ಸುಲಭ ಪೂಜೆಯ ಕೇಳಿ ಬಲವಿಲ್ಲದವರು ದೇವರ ಪೂಜೆ ಮಾಡೋದನ್ನು ಕಲಿಬೇಕು ಅಂತ ಅಲ್ಲ ನಾವು ದೇವರ ಪೂಜೆ ಮಾಡುತ್ತೇವೆ ಮಾಡೋದು ಮಾಡಬೇಕು ಅಂತ ಕೇಳಿದರೆ ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ಅದಕ್ಕೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆ ನಿಮಗೆ ಸುಲಭವಾಗಿ ದೇವರ ಪೂಜೆಯನ್ನು ಹೇಗೆ ಮಾಡೋದು ಹೇಳಿಕೊಡ್ತೇನೆ ಕೇಳಿ ಅಂತಾರೆ ಪುರಂದರದಾಸ ಕಾಲ ಕಾಲದ ಕರ್ಮ ಕಮಲಾಕ್ಷ ಗರ್ಪಿಸಿರಿ ಬೆಳಿಗ್ಗೆ ಏಳುವಾಗಿಂದ ಹಿಡಿದು ರಾತ್ರಿ ಮಲಗುವಾಗ ಅಲ್ಲಿಯ ತನಕವೂ ನಿದ್ರೆಯನ್ನೂ ಸೇರಿಸಿ ಎಲ್ಲವೂ ದೇವರ ಪೂಜೆ ಆಗುತ್ತೆ ಅದನ್ನು ನೀವು ಯಾಕೆ ಆಲೋಚನೆ ಮಾಡ್ತಾ ಇಲ್ಲ ಅಂತ ಹೌದಾ ನಮಗೆ ಆಶ್ಚರ್ಯ ನಮಗೆ ದೇವರ ಪೂಜೆ ಅಂತಂದರೆ ಸ್ನಾನ ಮಾಡಿ ಬಂದು ದೇವರ ಕೋಣೆಯಲ್ಲಿ ಕೂತು ದೇವರ ಪೆಟ್ಟಿಗೆಯನ್ನು ತೆಗೆದಾಗ ತೆಗೆಯುವುದರಿಂದ ಆರಂಭಿಸಿ ಅದನ್ನು ಕಟ್ಟುವ ತನಕ ಮಾತ್ರ ದೇವರ ಪೂಜೆ ಅಂತನೋ ಭಾವನೆ ನಮ್ಮದು ಆದರೆ ದಾಸರಾಯರು ಹೇಳ್ತಾರೆ ಅಲ್ಲ ಅದಷ್ಟು ಮಾತ್ರ ದೇವರ ಪೂಜೆ ಅಲ್ಲ ಕೆಲವೊಮ್ಮೆ ನಾವು ಅದನ್ನು ಮಾಡ್ತಾ ಇರ್ತೀವಿ ಅದು ದೇವರ ಪೂಜೆ ಆಗಿರೋದಿಲ್ಲ ಶಾಲಿಗ್ರಾಮದ ಪೂಜೆಯನ್ನು ಮಾಡ್ತಾ ಇರ್ತೇವೆ ಆದರೆ ಶಾಲಿಗ್ರಾಮದ ಪೂಜೆಯನ್ನು ಮಾಡುವಾಗಲೂ ಕೂಡ ಮನಸ್ಸು ಎಲ್ಲಿಯೂ ಹೋಗಿರ್ತದೆ ಅದು ದೇವರ ಪೂಜೆ ಆಗಿರೋದಿಲ್ಲ ದಾಸರಾಯರು ಹೇಳ್ತಾರೆ ಪೂಜೆಯನ್ನು ಮಾಡೋದನ್ನು ಕಲಿಬೇಕು ಅಂತ ಹೇಗೆ ಅಂತಂದರೆ ಬೆಳಿಗ್ಗೆ ಏಳುವಾಗಿಂದ ಹಿಡಿದು ರಾತ್ರಿ ಮಲಗುವಲ್ಲಿಯ ತನಕ ಎಲ್ಲ ಕೆಲಸಗಳು ಕೂಡ ದೇವರ ಪೂಜೆ ಇದನ್ನು ಚಿಂತನೆ ಮಾಡು ದೇವರ ಪೂಜೆ ಅಂತಂದರೆ ದೇವರು ಬೇಕಲ್ಲ ಹೃದಯ ಮಂಟಪದಲ್ಲಿ ದೇವರು ಕೂತಿದ್ದಾನೆ ಇಲ್ಲಿರುವಂತಹ ದೇವರನ್ನು ಪೂಜಿಸು ಇರುಳು ಹಚ್ಚುವ ದೀಪ ಹರಿಗೆ ನೀಲಾಂಜನವು ಮರುವುಡುವ ಧೋತರವು ಪರಮ ವಸ್ತ್ರ ತಿರುಗಾಡಿ ದಣಿಯುವುದು ಹರಿಗೆ ಪ್ರದಕ್ಷಿಣೆಯು ಮರಳಿ ಹೊಡೆ ಮರಳುವುದು ನೂರೆಂಟು ದಂಡ ಇದು ದೇವರ ಪೂಜೆ ಹೇಗೆ ಅಂತಂದರೆ ನಾವು ಕತ್ತಲಾಯಿತು ಅಂತ ಹೇಳಿ ದೀಪವನ್ನು ಹಚ್ಚುತ್ತೇವೆ ನಮ್ಮ ಹೃದಯದಲ್ಲಿ ದೇವರು ಕೂತಿದ್ದಾನೆ ಅನ್ನೋ ಚಿಂತನೆ ಮೊದಲು ನಮಗೆ ಬರಬೇಕು ದೇವರು ಎಲ್ಲೋ ಇದ್ದಾನೆ ಅಲ್ಲ ಇಲ್ಲೇ ದೇವರಿದ್ದಾನೆ ರಾಜರು ಅಸುರ ಬಾಲಕರಿಗೆ ಹೇಳಿರುವ ಮಾತದು ಹೇಗೆ ಒಬ್ಬ ವಿಜ್ಞಾನಿ ಕಲ್ಲಿನಲ್ಲಿ ಬಂಗಾರವನ್ನು ಕಾಣ್ತಾನೆ ಹಾಗೆ ನಮ್ಮ ಹೃದಯದಲ್ಲಿ ದೇವರನ್ನು ಕಾಣುವವರು ನಾವಾಗಬೇಕು ಅವನು ಉಳಿದವರಿಗೆಲ್ಲರಿಗೂ ಕೂಡ ಅದು ಕಲ್ಲು ಆದರೆ ವಿಜ್ಞಾನಿ ಏನು ಮಾಡ್ತಾನೆ ಅದನ್ನು ಗುರುತಿಸಿ ಈ ಕಲ್ಲಿನಲ್ಲಿ ಬಂಗಾರ ಇದೆ ಎಷ್ಟು ಅಂಶದ ಬಂಗಾರ ಇದೆ ಹೇಗಿದೆ ಅದನ್ನು ತೆಗೆಯೋದು ಹೇಗೆ ಅದನ್ನು ತಿಳಿದವನು ವಿಜ್ಞಾನಿ ಹಾಗೆ ನಮ್ಮ ಹೃದಯದಲ್ಲಿ ದೇವರಿದ್ದಾನೆ ಹೃದಯದಲ್ಲಿರುವ ದೇವರನ್ನು ನಾವು ತಿಳಿದುಕೊಳ್ಳಬೇಕು ಅದಕ್ಕೆ ತತ್ವಜ್ಞಾನಿಗಳಾಗಬೇಕು ಇಲ್ಲೇ ದೇವರು ಕಾಣಿಸ್ತಾನೆ ಆ ದೇವರನ್ನು ಚಿಂತಿಸಬೇಕು ಹೃದಯದಲ್ಲೇ ದೇವರಿದ್ದಾನೆ ಆ ದೇವರ ಪೂಜೆಯನ್ನು ಹೇಗೆ ಮಾಡಬೇಕು ಅಂದರೆ ಮಾಡುವ ಕೆಲಸ ಎಲ್ಲ ಸಂಜೆ ಹೊತ್ತಾಯಿತು ಮೊದಲಿಗೆ ನಾವು ದೀಪವನ್ನು ಹಚ್ಚುತ್ತೇವೆ ಆ ದೀಪ ಹಚ್ಚಿದ್ದು ಇಲ್ಲಿರುವಂತಹ ದೇವರಿಗೆ ಅದೇ ಅವನ ಮುಂದೆ ಇಟ್ಟಿರುವಂತಹ ನೀಲಾಂಜನ ಅಂತ ಭಾವಿಸಬೇಕು ಎಷ್ಟು ಚೆನ್ನಾಗಿದೆ ನಾವು ವಸ್ತ್ರವನ್ನು ಉಟ್ಕೊಳ್ತೇವೆ ಇದು ದೇವರಿಗೆ ಅರ್ಪಿಸ್ತಾ ಇರುವಂತಹ ವಸ್ತ್ರ ಅಂತ ಭಾವಿಸಬೇಕು ನಾವೇನು ಅಲಂಕಾರಗಳನ್ನು ಮಾಡಿಕೊಳ್ತೇವೆ ಕುಂಕುಮವನ್ನು ಹಚ್ಚಿಕೊಳ್ತೇವೆ ಅಥವಾ ಗೋಪೀಚಂದನ ಧಾರಣೆಯನ್ನು ಮಾಡುತ್ತೇವೆ ತಿಲಕ ಧಾರಣೆಯನ್ನು ಮಾಡ್ತೇವೆ ಏನನ್ನು ಧಾರಣೆ ಮಾಡುತ್ತೇವೆ ಇದೆಲ್ಲವೂ ಕೂಡ ಹೃದಯದಲ್ಲಿರುವ ಪರಮಾತ್ಮನಿಗೆ ಅಲಂಕಾರ ಅಂತ ಭಾವಿಸಿದರೆ ಆವಾಗ ಮಾಡೋದೆಲ್ಲ ಪೂಜೆ ಆಗತ್ತೆ ಎಲ್ಲ ನಾವು ತಿರುಗ್ತಾ ಇರುತ್ತೆ ಊರೂರು ತಿರುಗ್ತಾ ಇರುತ್ತೆ ಇದು ದೇವರನ್ನೇ ಹೊತ್ತು ತಿರುಗುವಂಥದ್ದು ಇದು ಪ್ರದಕ್ಷಿಣೆ ಇದು ಅಂತ ಅನ್ನುವ ಚಿಂತನೆ ನುಡಿವ ಮಾತುಗಳೆಲ್ಲ ಪಾಂಡುರಂಗನ ಜಪವು ಮಡದಿ ಮಕ್ಕಳು ಎಲ್ಲ ಒಡನೆ ಪರಿವಾರ ನಾವು ಏನು ಮಾತಾಡುತ್ತೇವೆ ಇದೆಲ್ಲವೂ ಕೂಡ ಮಂತ್ರ ಜಪ ಅಂತ ನಮ್ಮ ಭಾವನೆ ಯಾಕೆ ಎಲ್ಲ ಶಬ್ದಗಳು ಕೂಡ ದೇವರನ್ನೇ ಹೇಳುವಂತಹ ಶಬ್ದಗಳು ಎಂತಹ ಅದ್ಭುತವಾದ ಚಿಂತನೆ ಇದು ವೇದವ್ಯಾಸ ದೇವರು ಹೇಳ್ತಾರೆ ಬಹಳ ವಿಸ್ತೃತವಾಗಿ ಅದರ ಚಿಂತನೆಯನ್ನು ಮಾಡುತ್ತಾರೆ ಎಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತವೆ ಅಂತ ಉಪನಿಷತ್ತು ಹೇಳುವಂತಹ ಮಾತು ಬರೀ ವರ್ಣಾತ್ಮಕ ಶಬ್ದ ಅಲ್ಲ ಧ್ವನ್ಯಾತ್ಮಕ ಶಬ್ದವೂ ಕೂಡ ಸಮುದ್ರದ ಭೋರ್ಗರೆತ ಹಲ್ಲಿ ಲೊಚುಗುಟ್ಟುವ ಶಬ್ದ ಗಂಟೆಯನ್ನು ಬಡಿದಾಗ ಉಂಟಾಗುವ ಶಬ್ದ ಹೀಗೆ ಎಲ್ಲ ಶಬ್ದಗಳೂ ಕೂಡ ದೇವರನ್ನೇ ಹೇಳುತ್ತವೆ ಅಂತ ಎಂತೂ ಅದ್ಭುತವಾದ ಚಿಂತನೆ ಈ ಅನುಸಂಧಾನ ಇದ್ದಾಗ ಆವಾಗ ಕೇಳಿದ ಶಬ್ದಗಳೆಲ್ಲವೂ ಕೂಡ ಭಗವಂತನ ಸ್ತೋತ್ರ ಅಂತನೋ ಭಾವನೆ ಉಂಟಾಗ್ತದೆ ನಾವು ಆಡುವ ಮಾತುಗಳೆಲ್ಲವೂ ಕೂಡ ಇದು ಮಂತ್ರ ಜಪ ಅಂತನೋ ಭಾವನೆ ಇರ್ತದೆ ಅದರ ಜೊತೆಯಲ್ಲಿ ಅಷ್ಟೇ ಎಚ್ಚರ ಇರಬೇಕು ಇದೆಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತವೆ ದೇವರನ್ನೇ ಹೇಳುವ ಶಬ್ದಗಳನ್ನು ನಾವು ಜಗತ್ತಿನಲ್ಲಿ ದೇವರನ್ನೇ ಬಿಟ್ಟು ಉಳಿದ ವಸ್ತುಗಳನ್ನೇ ವಿಷಯೀಕರಿಸಿ ಈ ಶಬ್ದಗಳನ್ನು ಬಳಸ್ತಾ ಇದ್ದೇವೆ ನಾವು ಇದು ಎಷ್ಟರ ಮಟ್ಟಿಗೆ ಸರಿ ದೇವರನ್ನು ಮರತೆ ಬಿಟ್ಟಿದೆ ದೇವರನ್ನು ಬದಿಗಿಟ್ಟುಬಿಟ್ಟಿದ್ದೇವೆ ಈ ಪದಗಳನ್ನೆಲ್ಲವನ್ನೂ ಕೂಡ ಲೌಕಿಕ ವಿಷಯಗಳನ್ನು ಹೇಳೋದಕ್ಕೆ ಅಂತ ನಾವು ಬಳಸ್ತಾ ಇದ್ದೆ ಪರಮ ಅನ್ಯಾಯವನ್ನು ನಾವು ಇದ್ದೆ ಆದ್ದರಿಂದ ಆ ಎಚ್ಚರ ಇರಬೇಕು ಯಾವಾಗಲೂ ನಾವೇನು ಮಾತಾಡ್ತಾ ಇದ್ದೇವೆ ಇದೆಲ್ಲ ದೇವರ ನಾಮ ದೇವರ ನಾಮ ಅಂತಂದರೆ ಆ ಹಾಡುಗಳು ಮಾತ್ರ ದೇವರ ನಾಮ ಅಲ್ಲ ಎಲ್ಲ ಶಬ್ದಗಳು ದೇವರ ನಾಮ ನಾವು ಹಾಡುವ ಶಬ್ದಗಳೆಲ್ಲ ದೇವರ ನಾಮ ಅದು ಎಚ್ಚರ ಇರಬೇಕು ಈ ರೀತಿಯ ಚಿಂತನೆ ಬೇಕು ನಮ್ಮ ಬಂಧುಗಳು ಮಡದಿ ಮಕ್ಕಳು ಎಲ್ಲ ಒಡನೆ ಪರಿವಾರ ನಮ್ಮ ಪರಿವ ಎಲ್ಲ ಬಂಧುಗಳೇನಿದ್ದಾರೆ ಮಡದಿ ಮಕ್ಕಳು ಅದು ಗಂಡಸರಿಗೆ ಮಾತ್ರ ಸಂಬಂಧ ಅಲ್ಲ ಹೆಂಗಸರಿಗೂ ಕೂಡ ಗಂಡ ಮಕ್ಕಳು ಅತ್ತೆ ಮಾವಂದರು ಎಲ್ಲರೂ ಕೂಡ ಇದು ಭಗವಂತನ ಪರಿವಾರ ಅಂತನ್ನುವ ಚಿಂತನೆ ಹೆಂಡರು ಮಕ್ಕಳು ನಿನ್ನ ತೋಂಡರೆಂಬುವರು ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಅಂತನ್ನುವ ಮಾತು ಹಾಗೆ ನಡುಮನೆಯ ಅಂಗಳವು ಉಡುಪಿ ಭೂವೈಕುಂಠ ನಮ್ಮ ಮನೆ ಅದರಲ್ಲಿ ನಡುಮನೆ ಅಂಗಳ ಹೇಳಿದರೆ ಅರ್ಥ ಆಗಲ್ಲ ಇವತ್ತು ಯಾಕೆಂದರೆ ಈ ಶಬ್ದಗಳಲ್ಲಿ ನಮಗೆ ದೂರ ಆಗ ಕನ್ನಡ ಶಬ್ದಗಳೆಲ್ಲ ಆಗಿವೆ ಹಾಲು ರೂಮು ಅಂತ ಹೇಳಿದರೆ ಅರ್ಥ ಆಗತ್ತೆ ಹಾಗೆ ಇದೆಲ್ಲವೂ ಕೂಡ ಇದನ್ನೇ ಕ್ಷೇತ್ರ ಅಂತ ಭಾವಿಸಬೇಕು ದೇವರು ಎಲ್ಲಿ ನೆಲೆಸಿದ್ದಾನೆ ಅಂತಹ ಸನ್ನಿಧಾನ ಇರುವಂತಹ ಕ್ಷೇತ್ರ ಹೀಗಾಗಿ ಇದೇ ಉಡುಪಿ ಇದೇ ತಿರುಪತಿ ಅಂತನೋ ಭಾವನೆಯನ್ನು ತಾಳಿಕೊಂಡ್ರೆ ಅದೇ ಒಂದು ದೇವರ ಸೇವೆಯಾಗತ್ತೆ ಎಡಬಲದ ಮನೆಯವರು ಕಡು ಭಾಗವತರು ಆ ಕಡೆ ಈ ಕಡೆ ಇರುವಂಥವರೆಲ್ಲರೂ ಕೂಡ ಭಗವಂತನ ಭಕ್ತರು ಹೀಗೆ ಈ ಪರಿಯಲ್ಲಿ ನಿತ್ಯ ನೀವರಿತಿರಲು ಜಗದೊಡೆಯ ಶ್ರೀಕೃಷ್ಣ ದಯವ ತೋರುವನು ಬೇಗದಿ ತಿಳಿದು ಕೇಳಿ ಹೋಗುತ್ತಿದೆ ಆಯುಷ್ಯ ಯೋಗಿ ಪುರಂದರ ವಿಠಲ ಸಾರಿ ಪೇಳಿದನು ಅಂತ ಪುರಂದರದಾಸರು ಆಡಿರುವಂತಹ ಮಾತು ಹೀಗೆ ಬಹಳ ಮಹತ್ವಪೂರ್ಣವಾದ ಮಾತನ್ನು ಹೇಳ್ತಾ ನಾವು ದಿನನಿತ್ಯ ಮಾಡುವ ಕರ್ಮವನ್ನೆಲ್ಲವನ್ನು ಭಗವಂತನ ಪೂಜೆಯನ್ನಾಗಿ ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಶರೀರವನ್ನು ಯಾವ ರೀತಿಯಲ್ಲಿ ಚಿಂತಿಸಬೇಕು ಅಂತನ್ನೋದಕ್ಕೆ ವ್ಯಾಸರಾಜರು ಒಂದು ದೇವರ ನಾಮದಲ್ಲಿ ಬಹಳ ಸೊಗಸಾಗಿ ಅದನ್ನು ಹೇಳ್ತಾರೆ ಎನ್ನ ಬಿಂಬ ಪೂಜಿಪೆ ನಾನು ಬಿಂಬಮೂರ್ತಿಯ ಆರಾಧನೆಯನ್ನು ನಾನು ಮಾಡುತ್ತೇನೆ ಇಲ್ಲಿ ದೇವರಿದ್ದಾನೆ ಆ ದೇವರ ಪೂಜೆಯನ್ನು ನಾನು ಮಾಡ್ತೇನೆ ಮನಮುಟ್ಟಿ ಅನುದಿನ ಮರೆಯದೆ ಮರೆಯದೆ ಎನ್ನ ಬಿಂಬ ಮೂರ್ತಿಯ ಪೂಜೆಪೇ ನಾನು ದೇವರನ್ನು ಮರೆಯದೇನೆ ಅನುಕ್ಷಣದಲ್ಲಿಯೂ ಕೂಡ ಹೃದಯದಲ್ಲಿರುವಂತಹ ದೇವರ ಚಿಂತನೆಯನ್ನು ಮಾಡುತ್ತಾ ನಾನು ಪೂಜೆಯನ್ನು ಮಾಡುತ್ತೇನೆ ಗಾತ್ರವೇ ಮಂದಿರ ಹೃದಯವೇ ಮಂಟಪ ಹೇಗೆ ಚಿಂತನೆ ಮಾಡಬೇಕು ವ್ಯಾಸರಾಜರು ಅದನ್ನು ನಮಗೆ ತೋರಿಸ್ಕೊಡ್ತಾರೆ ಇಡೀ ನಮ್ಮ ಶರೀರ ಏನಿದೆ ಈ ಶರೀರ ಭಗವಂತನ ದೇವಾಲಯ ಅಂತ ಚಿಂತನೆ ಮಾಡಬೇಕಂತ ಈ ಶರೀರ ದೇವಾಲಯ ಇದರಲ್ಲಿ ಆ ದೇವಾಲಯದಲ್ಲಿ ಮಧ್ಯದಲ್ಲಿರುವಂತಹ ಮಂಟಪ ಅದು ಯಾವುದು ಅಂತಂದರೆ ಹೃದಯ ಹೃದಯ ಅಂತನೋದು ಮಂಟಪ ಆ ಮಂಟಪದಲ್ಲಿ ದೇವರು ಕೂತಿದ್ದಾರೆ ದೇವರು ಕೂತ್ರೆ ಆ ದೇವರಿಗೆ ಪೂಜೆಗೋಸ್ಕರ ಎಲ್ಲ ಸಾಮಗ್ರಿಗಳು ಕೂಡ ಬೇಕು ಆ ಸಾಮಗ್ರಿಗಳು ಎಲ್ಲಿವೆ ಎಲ್ಲ ಇಲ್ಲೇ ಇವೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ದೇವಾಲಯದಲ್ಲೇ ಹೊರಗಡೆ ತರುವ ಅಗತ್ಯವೇ ಇಲ್ಲ ಎಲ್ಲ ದೇವಾಲಯದಲ್ಲೇ ಪೂಜೆಗೆ ಬೇಕಾಗಿರುವ ಸಲಕರಣೆಗಳಿವೆ ಅದರ ಒಮ್ಮೆ ಆಲೋಚನೆ ಮಾಡಿ ಚಿಂತನೆಯನ್ನು ಮಾಡಿ ಅಂತ ಹೇಗೆ ಅಂತಂದರೆ ನೇತ್ರವೇ ಮಹದೀಪ ಹಸ್ತ ಚಾಮರವು ಕಣ್ಣು ಎರಡು ಕಣ್ಣುಗಳಲ್ಲಿ ತೇಜಸ್ಸಿದೆ ಕಣ್ಣುಗಳಲ್ಲಿ ಸೂರ್ಯ ನೆಲೆಸಿದ್ದಾನೆ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಸೂರ್ಯ ಕಣ್ಣುಗಳಲ್ಲಿದ್ದಾನೆ ನಮ್ಮ ಹೃದಯ ಮಂಟಪದಲ್ಲಿ ನೆಲೆಸಿರುವ ಆ ಪರಮಾತ್ಮನಿಗೆ ಇದು ದೀಪ ಸಮರ್ಪಣೆ ಅಂತ ಚಿಂತನೆ ಮಾಡಬೇಕಂತ ಕಣ್ಣಿನಲ್ಲಿ ತೇಜಸ್ಸಿದೆ ಆ ತೇಜಸ್ಸಿನ ಸಮರ್ಪಣೆ ದೇವರಿಗೆ ಅಂತ ನಂದಾದೀಪ ಈ ದೀಪ ಆರೋದೇ ಇಲ್ಲ ಇದು ಕಣ್ಣು ಮುಚ್ಚಿದರೂ ಒಳಗಡೆ ಸೂರ್ಯ ಇದ್ದೇ ಇದ್ದಾನೆ ನಿದ್ದೆಯನ್ನು ಮಾಡ್ತಾ ಇದ್ದರೂ ಕೂಡ ಸೂರ್ಯ ಇದ್ದೇ ಇದ್ದಾನೆ ಹೀಗಾಗಿ ಆ ನಂದಾದೀಪ ನಿರಂತರ ಇರುವಂತಹ ನಂದಾದೀಪ ಯಾವುದು ಅಂತಂದರೆ ಕಣ್ಣು ಅಂತ ಚಿಂತನೆ ನಾವು ಆಗ ಕೈ ಬೀಸ್ತಾನೇ ಇರ್ತೇವೆ ಹೇಳೋದಕ್ಕೆ ಕರೆಯೋದಕ್ಕೆ ಎಲ್ಲದಕ್ಕೂ ಕೈಯನ್ನು ಬೀಸ್ತೇವೆ ಆ ಬೀಸುವ ಕೈ ಆ ಕಡೆ ಈ ಕಡೆ ಬೀಸುವ ಕೈಗಳೇನಿವೆ ಈ ಕೈಗಳೇ ಹೃದಯದಲ್ಲಿರುವ ದೇವರಿಗೆ ಚಾಮರ ಅಂತ ಎಷ್ಟು ಸೊಗಸಾದ ಚಿಂತನೆ ಅಲ್ಲ ಹಸ್ತ ಚಾಮರವು ತಿರುಗಾಟ ಎಲ್ಲ ದೇವರಿಗೆ ಪ್ರದಕ್ಷಿಣೆ ನಾವು ಮಲಗುತ್ತೇವೆ ಮೈಮರೆತು ಮಲಗುವುದೇ ಧರಣಿಗೆ ನಮಸ್ಕಾರ ಅಲ್ವಾ ಶಯನ ನಮಸ್ಕಾರ ಅಂತ ವಾದಿರಾಜರ ಒಂದು ಶ್ಲೋಕ ಇದೆ ಅದು ಸ್ವಪ್ನದಲ್ಲಿ ಮೂಡಿಬಂದಂತಹ ಶ್ಲೋಕ ಸುದರ್ಶನ ಪದಾಂಭೋಜ ಸಮೀಪಸ್ಥೋಹಮನ್ವಹಂ ಗೃಹೀತ ಮಸ್ತಕಸ್ತುಸ್ಯಾಂ ಭಯಭಂಜನ ಭಂಜನ ಪಾಣಿನ ಆ ಪರಮಾತ್ಮನ ಪಾದಕಮಲಗಳಲ್ಲಿ ಈ ತಲೆಯನ್ನು ಇಟ್ಟಿದ್ದೇನೆ ಸುದರ್ಶನ ಪದಾಂಭೋಜ ಸಮೀಪಸ್ಥ ಆ ಪಾದ ಕಮಲದ ಬಳಿಯಲ್ಲಿ ನಾನಿದ್ದೇನೆ ಆ ದೇವರು ತನ್ನ ಅಮೃತಮಯವಾಗಿರುವ ಹಸ್ತದಿಂದ ನನ್ನ ಶಿರಸ್ಸನ್ನು ಸವರತಾ ಇದ್ದಾನೆ ಎಷ್ಟು ಸೊಗಸಾದ ಚಿಂತನೆ ಇದು ಹೀಗಾಗಿ ಮಲಗೋದು ಕೂಡ ನಮಸ್ಕಾರ ಆಗಿಬಿಡುತ್ತೆ ಚಿಂತಕರಿಗೆ ಸಾಧಕರಿಗೆ ಮಾಡುವ ದೈನಂದಿನ ಕಾರ್ಯಗಳು ಕೂಡ ದೊಡ್ಡ ಪೂಜೆ ಆಗ್ತದೆ ಅದೇ ಯಾವುದು ಮಾಡಲಿಲ್ಲ ಅಂತಾದರೆ ಕೇವಲ ಭೋಗ ಸಾಧನ ಅಷ್ಟೆ ಅದೇ ದುರಾಲೋಚನೆ ಇತ್ತು ಅಂತಾದರೆ ಅದೇ ಅನ್ಯಾಯದ ಕೆಲಸ ಮಾಡುವ ಊಟ ನಿದ್ರೆ ಸ್ನಾನ ಇವುಗಳು ಯಜ್ಞ ಆಗೋದಕ್ಕೂ ಅವಕಾಶ ಇದೆ ಇವುಗಳೇ ಭೋಗ ಸಾಧನ ಆಗೋದಕ್ಕೂ ಅವಕಾಶ ಇವೆ ಇವುಗಳೇ ದೊಡ್ಡ ಅನರ್ಥಕಾರಿಯಾದ ಕೆಲಸ ಆಗೋದಕ್ಕೂ ಅವಕಾಶ ಇದೆ ಎಲ್ಲ ಅವಲಂಬಿಸೋದು ಮನಸ್ಸನ್ನು ನಮ್ಮ ಮನಸ್ಸು ಹೇಗಿದೆ ಅಂತನ್ನೋದು ಬಹಳ ಮುಖ್ಯ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆ ಇದೆ ಅಂತನ್ನೋದು ಬಹಳ ಮುಖ್ಯ ಯಾವ ರೀತಿಯ ಆಲೋಚನೆ ಇದೆ ಆ ರೀತಿಯಲ್ಲಿ ಮಾಡುವ ಕೆಲಸಗಳಲ್ಲೂ ಕೂಡ ಪರಿಣಾಮವನ್ನು ಹೊಂದ್ತವೆ ಹೀಗಾಗಿ ನಾವು ಇದೇ ಕಾರ್ಯವನ್ನು ಮಲಗೋದನ್ನೇ ದೇವರಿಗೆ ಈ ಶ್ಲೋಕವನ್ನು ಹೇಳಿಕೊಂಡು ಈ ಚಿಂತನೆಯನ್ನು ಮಾಡಿಕೊಂಡು ಮಲಗಿದರೆ ನಿದ್ರೆನೇ ನಮಸ್ಕಾರ ಆಗಿಬಿಡುತ್ತೆ ಅದು ಅನುಸಂಧಾನದಲ್ಲಿದೆ ನುಡಿಯುವ ಶಬ್ದಗಳೆಲ್ಲ ಶಬ್ದಗಳೆಲ್ಲ ಹೂಗಳಾಯಿತು ಅಂತ ಶಬ್ದ ಅಂತನ್ನೋದು ಅನೇಕ ಪದಗಳನ್ನು ಇದ್ದೇವೆ ಈ ಪದಗಳೆಲ್ಲವೂ ಕೂಡ ಭಗವಂತನನ್ನು ಹೇಳುವ ಪದಗಳು ಅವುಗಳೇ ಪುಷ್ಪ ಪುಷ್ಪಂ ಸಮರ್ಪಯಾಮಿ ಯಾವುದು ಪುಷ್ಪ ಅಂದರೆ ಆಡುವ ಮಾತುಗಳೇ ಅದು ಭಗವಂತನಿಗೆ ಪುಷ್ಪ ಕಣ್ಣು ದೀಪ ಆಯಿತು ಕೈಗಳು ಚಾಮರಾದವು ಆಡುವ ಮಾತುಗಳು ಅದು ಪುಷ್ಪ ಆಯಿತು ಮಾಡುವ ನಿದ್ರೆ ನಮಸ್ಕಾರ ಆಯಿತು ಓಡಾಟ ಪ್ರದಕ್ಷಿಣೆಯಾಯಿತು ಉಡುವ ಹೊದಿಕೆಯೆಲ್ಲ ಉಚಿತವಾದ ವಸ್ತ್ರ ನಾವೇನು ವಸ್ತ್ರಗಳನ್ನು ಉಡ್ತಾ ಇದ್ದೇವೆ ಅದು ಭಗವಂತನಿಗೆ ವಸ್ತ್ರಗಳಾಯಿತು ಕೊಡುವ ಭೂಷಣವೆಲ್ಲ ದಿವ್ಯಾಭರಣ ಕಿವಿಗೆ ಮೂಗಿಗೆ ತಲೆಗೆ ಕೊರಳಿಗೆ ಹೀಗೆ ಅನೇಕ ಆಭರಣಗಳನ್ನು ನಾವೇನು ಧರಿಸಿಕೊಳ್ಳುತ್ತೇವೆ ಬೆರಳುಗಳಿಗೆ ಇದೆಲ್ಲ ಆಭರಣಗಳು ಕೂಡ ಭಗವಂತನಿಗೆ ಸಮರ್ಪಿಸುವಂತಹ ಆಭರಣಗಳು ಅಂತನ್ನುವ ಚಿಂತನೆ ಧರಿಸಿದ ಗಂಧವೇ ಚರಣಕ್ಕೆ ಗಂಧವು ಭಗವಂತನ ಪಾದಗಳಿಗೆ ಅರ್ಪಿಸುವಂತಹ ಗಂಧ ಯಾವುದು ಆ ಶ್ರೀಗಂಧದ ಲೇಪನವನ್ನು ಏನು ನಾವೆಲ್ಲ ಶ್ರೀಗಂಧ ಲೇಪನ ಏನು ಮಾಡಿಕೊಳ್ಳಲ್ಲ ನಾವು ಬರೀ ಸೆಂಟ್ ಹೊಡ್ಕೊಳ್ತೇವೆ ಅಂತಂದರೆ ಅದನ್ನು ಹಾಗೆ ಚಿಂತನೆ ಮಾಡಿ ಒಮ್ಮೆ ಈ ಸುಗಂಧ ದ್ರವ್ಯವು ಕೂಡ ಭಗವಂತನಿಗೆ ಸುಗಂಧ ಅಂತ ಆಲೋಚನೆ ಮಾಡಿ ಅದು ಒಮ್ಮೆ ಪೂಜೆ ಆಗುತ್ತೆ ಶಿರದಲ್ಲಿ ಮುಡಿಯುವ ಪುಷ್ಪವೇ ಮಾಲೆ ತಲೆಯಲ್ಲಿ ಏನು ಹೂವನ್ನು ಮುಡಿದುಕೊಳ್ತೇವೆ ಅದು ದೇವರಿಗೆ ಮಾಲೆ ಅಂತ ಚಿಂತನೆ ಮಾಡಬೇಕು ಸ್ಥಿರವಾಗಿ ಕೂಡಿದ ಬುದ್ಧಿಯೇ ಆರುತಿ ಬುದ್ಧಿ ಆ ಬುದ್ಧಿಯನ್ನು ಆರತಿ ಅಂತ ಹೇಳ್ತಾ ಇದ್ದಾರೆ ದೇವರಿಗೆ ಎತ್ತುವಂತಹ ಆರತಿ ಯಾಕೆ ಆರತಿ ನೋಡಿ ದೇವರನ್ನು ತೋರಿಸತ್ ಹಾಗೆ ಬುದ್ಧಿ ಆಲೋಚನೆ ಮಾಡ್ತಾ ಹೋದರೆ ದೇವರನ್ನು ನಮಗೆ ತೋರಿಸುತ್ತೆ ಅದಕ್ಕೆ ಸ್ಥಿರವಾಗಿ ಕೂಡಿದ ಅಂತ ಹೇಳಿದ್ದು ಮನಸ್ಸು ಚಂಚಲ ಅದಕ್ಕೆ ಬುದ್ಧಿ ಅನ್ನೋ ಪದವನ್ನು ಹೇಳಿದರು ಮನೋಬುದ್ಧಿರಹಂಕಾರ ಚಿತ್ತಂ ಚೇತನಂಚ ಅಂತ ಅಲ್ಲಿ ಬುದ್ಧಿ ವಿವೇಕದ ಕೆಲಸ ಅದು ಬುದ್ಧಿಯತ್ತು ಹೀಗಾಗಿ ಬುದ್ಧಿಯನ್ನು ಸ್ವೀಕರಿಸಿ ಸ್ಥಿರವಾಗಿ ದೇವರ ಚಿಂತನೆಯಲ್ಲಿ ಸ್ಥಿರವಾಗಿರುವಂತಹ ಬುದ್ಧಿ ಅದು ಆರತಿ ಯಾಕೆ ದೇವರನ್ನು ತೋರಿಸಿಕೊಡೋ ತೋ ತೋರಿಸಿಕೊಡ್ತಾ ಇದೆ ತೊಡಲಿಗೆ ಉಂಬನ್ನವೇ ನೈವೇದ್ಯ ಅರಿತು ಒಡಲಿಗೆ ಉಂಬನ್ನವೇ ಇದನ್ನು ಚಿಂತನೆ ಮಾಡ್ತಾ ದೇವರ ಚಿಂತನೆಯನ್ನು ಮಾಡ್ತಾ ನಾವು ಊಟವನ್ನು ಮಾಡ್ತಾ ಇದ್ದರೆ ಅದೇ ಭಗವಂತನಿಗೆ ನೈವೇದ್ಯ ಸಮರ್ಪಣೆ ದೀಪ ಪುಷ್ಪ ಗಂಧ ಹಾಗೆ ನಮಸ್ಕಾರ ಆರತಿ ಎಲ್ಲ ಆಯಿತು ಅದರ ಜೊತೆ ನೈವೇದ್ಯ ಸಮರ್ಪಣೆ ಆಯಿತು ಎನ್ನ ಸ್ವರೂಪವೆಂಬುದೇ ರನ್ನಗನ್ನಡಿ ಎನ್ನ ಮನೋವೃತ್ತಿ ಎಂಬುದೇ ಛತ್ರ ಇನ್ನು ನುಡಿಯುವ ಹರಿನಾಮೃತವೇ ತೀರ್ಥ ಎನ್ನ ಮನವೆಂಬುದೇ ದಿವ್ಯ ಸಿಂಹಾಸನ ಪರಮಾತ್ಮ ಆ ಚೇತನನಲ್ಲಿ ಜ್ಞಾನಾನಂದಾತ್ಮಕನಾಗಿರುವ ಜೀವನಲ್ಲಿ ಭಗವಂತ ನೆಲೆಸಿದ್ದಾನೆ ಅವನು ಸ್ವಚ್ಛ ಏನಾಗಿದೆ ಅಂತಂದರೆ ಅಂಟಿಕೊಂಡಿದೆ ಕನ್ನಡಿ ಸ್ವಚ್ಛವಾಗಿದ್ದರೆ ಪ್ರತಿಬಿಂಬ ಕಾಣತ್ತೆ ಕನ್ನಡಿಯೇ ರನ್ನಗನ್ನಡಿ ಅಂತ ರತ್ನದ ಕನ್ನಡಿ ಯಾವುದು ಸ್ವರೂಪ ಜೀವ ಸ್ವರೂಪ ಅದರಲ್ಲಿ ದೇವರು ಕಾಣಿಸ್ತಾ ಇದ್ದಾನೆ ಮೂಡ್ತಾ ಇದ್ದಾನೆ ಹೀಗಾಗಿ ದೇವರಿಗೆ ತೋರಿಸುವಂತಹ ಕನ್ನಡಿ ಯಾವುದು ಅಂತಂದರೆ ಜೀವಸ್ವರೂಪವೇ ಎಲ್ಲ ಷೋಡಶೋಪಚಾರ ಪೂಜೆ ಆದಮೇಲೆ ನಂತರದಲ್ಲಿ ಅನೂಪಚಾರಗಳು ಅಂತ ಆರು ಉಪಚಾರಗಳನ್ನು ನಂತರದಲ್ಲಿ ಸಮರ್ಪಣೆ ಮಾಡುವಂಥದ್ದಿದೆ ಛತ್ರ ಚಾಮರ ವ್ಯಜನ ದರ್ಪಣ ನೃತ್ಯ ಗೀತ ವಾದ್ಯ ಹಾಗೆ ಮತ್ತೆ ಬೆಳೆಸ್ತಾ ಹೋಗಬಹುದು ಹಾಗೆ ಅದರಲ್ಲಿ ರತ್ನದ ಕನ್ನಡಿ ಯಾವುದು ಅಂತಂದರೆ ಸ್ವರೂಪ ಅಂತನೋ ಮಾತನ್ನು ಹೇಳ್ತಾ ಇದ್ದಾರೆ ಜೀವಸ್ವರೂಪ ಮನೋವೃತ್ತಿ ಮನಸ್ಸಿನ ಅನೇಕ ಚಿಂತನೆಗಳು ಪ್ರತಿ ಕ್ಷಣವೂ ಕೂಡ ಮನಸ್ಸು ಏನಾದರೂ ಆಲೋಚನೆಗಳನ್ನು ಮಾಡ್ತಾನೇ ಇರುತ್ತದೆ ಅದೆಲ್ಲವೂ ಕೂಡ ದೇವರಿಗೆ ಹಿಡಿದಿರುವಂತಹ ಛತ್ರ ಅಂತನೋ ಚಿಂತನೆ ಭಗವಂತನ ಕುರಿತಾಗಿ ಆಡುವಂತಹ ನಾಮ ಏನಿದೆ ಬೇರೆ ಮಾತುಗಳನ್ನು ಆಡಿದರೆ ಅದು ದೇವರಿಗೆ ಹೂವಾಗತ್ತೆ ಆದರೆ ದೇವರ ಕುರಿತಾಗಿ ಆಡುವ ಮಾತು ಅದನ್ನು ತೀರ್ಥ ಅಂತ ಕರೆದಿದ್ದಾರೆ ಹರಿ ನಾಮಾಮೃತವೇ ತೀರ್ಥ ಎನ್ನ ಮನವೆಂಬುದೇ ದಿವ್ಯ ಸಿಂಹಾಸನ ಹೃದಯ ಏನಿದೆ ಹೃದಯ ಪೀಠ ಇದು ದೇವರಿಗೆ ಸಿಂಹಾಸನ ಅಂತ ಕರೆದಿದ್ದಾರೆ ಇಲ್ಲಿ ಪರಮಾತ್ಮ ಕೂತುಕೊಳ್ಳಬೇಕು ಇಲ್ಲಿ ಆ ಪರಮಾತ್ಮನಿಗೆ ಸಿಂಹಾಸನದ ಸಮರ್ಪಣೆ ಮನಸ್ಸನ್ನು ದೇವರಿಗೆ ಸಮರ್ಪಣೆ ಕಣ್ಣನ್ನು ದೇವರಿಗೆ ಸಮರ್ಪಣೆ ಕಣ್ಣಿನಿಂದ ಯಾವುದನ್ನು ನೋಡ್ತಾ ಇದ್ದೇವೆ ಅದು ದೇವರಿಗೆ ಸಮರ್ಪಣೆ ಆಡುವ ಮಾತನ್ನು ದೇವರಿಗೆ ಸಮರ್ಪಣೆ ಕೇಳುವ ಶಬ್ದಗಳನ್ನು ದೇವರಿಗೆ ಸಮರ್ಪಣೆ ಉಣ್ಣುವ ಅನ್ನವನ್ನು ದೇವರಿಗೆ ಸಮರ್ಪಣೆ ಹೀಗೆ ಮಾಡಿದಾಗ ಎಲ್ಲ ಕಾರ್ಯಗಳು ಪೂಜೆ ಆಗ್ತವೆ ನಮ್ಮ ಶರೀರ ದೇವಾಲಯ ಆಗುತ್ತೆ ಈ ರೀತಿಯಲ್ಲಿ ದೇವಾಲಯದ ಚಿಂತನೆ ಅನ್ಯ ದೇವತೆ ಯಾಕೆ ಅನ್ಯ ಪ್ರತಿಮೆಯೂ ಯಾಕೆ ಅನ್ಯವಾದ ಮಂತ್ರ ತಂತ್ರ ಯಾಕೆ ಎನ್ನಲ್ಲಿ ಭರಿತ ಸಾಧನ್ನ ಸಾಧನಗಳಿರುತ್ತಿರೇ ಚೆನ್ನಾಗಿ ಶ್ರೀಕೃಷ್ಣ ಸ್ವಾಮಿಯ ಪೂಜಿಪೆ ಇದಿರುವಾಗ ಬೇರೆ ದೇವರು ಯಾಕೆ ಬೇರೆ ದೇವರು ಯಾಕೆ ಅಂತಂದರೆ ಪ್ರತಿಮೆ ಪೂಜೆ ಯಾಕೆ ಬೇರೆ ಮಂತ್ರ ಯಾಕೆ ತಂತ್ರ ಯಾಕೆ ಇದೆಲ್ಲ ಯಾಕೆ ಬೇಕಾಗಿಲ್ಲ ಅಂತ ಅಭಿಪ್ರಾಯ ವ್ಯಾಸರಾಜರು ಹಾಗೆ ಹೇಳ್ತಾ ಇದ್ದಾರೆ ಅಂದರೆ ಯಾವುದು ಕೂಡ ಬೇಡ ಅಂತನೋದು ವ್ಯಾಸರಾಜರ ಅಭಿಪ್ರಾಯ ಆಗಿದೆಯಾ ವ್ಯಾಸರಾಜರ ಅಭಿಪ್ರಾಯವೇ ಹಾಗಿತ್ತು ಅಂತಾಗಿದ್ದರೆ ವ್ಯಾಸರಾಜರು ಅಷ್ಟೇ ಯಾಕೆ ಆರಾಧನೆ ಮಾಡ್ತಾಯಿದ್ರು ಅಷ್ಟೇ ಯಾಕೆ ಕೃಷ್ಣನ ಪೂಜೆಯನ್ನು ಮಾಡ್ತಾಯಿದ್ರು ಆ ಗೋಪಿನಾಥನ ಪೂಜೆಯನ್ನು ವ್ಯಾಸರಾಜರು ಮಾಡಿದ್ದರೆ ಯಾಕೆ ಇದ್ದರು ಅದರ ಅಭಿಪ್ರಾಯ ಉಳಿದದ್ದು ಯಾಕೆಂದರೆ ಬೇಕಾಗಿಲ್ಲ ಅಂತ ಅಭಿಪ್ರಾಯ ಅಲ್ಲ ಈ ಅನುಸಂಧಾನ ಇಲ್ಲ ಅಂತಾದರೆ ಉಳಿದ ಪೂಜೆಯನ್ನು ಮಾಡಿಯೂ ಕೂಡ ವಿಶೇಷವಾದ ಫಲ ಇಲ್ಲ ಈ ಅನುಸಂಧಾನ ಇದ್ದಾಗ ಅದು ಮಾತ್ರ ಪೂಜೆಯಲ್ಲ ಅಂತ ಅನ್ನೋ ಅಭಿಪ್ರಾಯ ಅದು ಮಾತ್ರ ದೇವರ ಪೂಜೆಯಲ್ಲ ದಿನನಿತ್ಯ ಮಾಡುವ ಎಲ್ಲ ಕರ್ಮಗಳೂ ಕೂಡ ಅದು ಭಗವಂತನ ಪೂಜೆ ಅಂತನ್ನೋದು ಅಭಿಪ್ರಾಯ ಪಂಡಿತಾಚಾರ್ಯರು ಮಧ್ವಿಜಯ ಗ್ರಂಥದಲ್ಲಿ ಶ್ರೀಮದಾಚಾರ್ಯರ ದಿನಚರ್ಯನ ನಿರೂಪಣೆ ಮಾಡುವಾಗ ಮಧ್ವಾಚಾರ್ಯರು ಮಧ್ಯಾಹ್ನದ ಕಾಲದಲ್ಲಿ ಮಾಡುವ ಪೂಜೆಯನ್ನು ಹೇಳ್ತಾರೆ ಪೂಜೆಯನ್ನು ಹೇಳ್ತಾ ಯಜತಿ ನಿತ್ಯಂ ಹೃತ್ ಸರೋಜಾಸನಸ್ಥಂ ನತು ಸಕೃತಿ ಪುಷ್ಟೈ ರಷ್ಟಭೆರ ಭಾವಪುಷ್ಪೈ ಮಧ್ವಾಚಾರ್ಯರು ದೇವರ ಪೂಜೆಯನ್ನು ಯಾವಾಗಲೂ ಮಾಡುವವರು ಮಧ್ಯಾಹ್ನದ ಕಾಲದಲ್ಲಿ ದೇವರ ಪೂಜೆಯನ್ನು ಮಾಡಿದರು ಮಧ್ವಾಚಾರ್ಯರು ಹಾಗೆ ಹೇಳಬಾರದು ಅಂತಾರೆ ದೇವರ ಪೂಜೆಯನ್ನು ಪ್ರತಿಕ್ಷಣವೂ ಮಧ್ವಾಚಾರ್ಯರು ಮಾಡ್ತಾ ಇರ್ತಾರೆ ಅಲ್ಲ ಪ್ರತಿಮೆಯ ಪೂಜೆಯನ್ನು ಮಧ್ಯಾಹ್ನ ಕಾಲದಲ್ಲಿ ಮಾಡಿದ್ದಾರೆ ಆ ಪ್ರತಿಮೆಯ ಆರಾಧನೆ ಮಧ್ಯಾಹ್ನ ಕಾಲದಲ್ಲಿ ದೇವರ ಪೂಜೆ ಯಾವಾಗಲೂ ಯಾಕೆ ಅಂತಂದರೆ ಭಾವಪುಷ್ಪಗಳಿಂದ ನಿತ್ಯವೂ ಪ್ರತಿಕ್ಷಣವೂ ಭಗವಂತನಿಗೆ ಅರ್ಚನೆಯನ್ನು ಯಾವಾಗಲೂ ಮಾಡ್ತಾನೆ ಇರ್ತಾರೆ ದೇವರು ಬೇಕಲ್ಲ ಅಂತಂದರೆ ಹೃತ್ಸರೋಜಾಸನಸ್ಥಂ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮನೇ ಅವನು ಆರಾಧ್ಯನಾಗಿದ್ದಾನೆ ಆ ಹೃದಯದಲ್ಲಿರೋ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಚಿತ್ತ ವಾರ್ಭಿಹಿ ಮನೋವೃತ್ತಿಗಳೆಂಬುವ ನೀರಿನಿಂದ ದೇವರಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅಷ್ಟ ಭಾವಪುಷ್ಪಗಳಿಂದ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ನಾವು ಪುಷ್ಪ ಅಂದರೆ ಹೂ ಅಂತಂದರೆ ಎಲ್ಲೋ ಅಂಗಡಿಯಿಂದ ತಂದದ್ದು ಅಥವಾ ಎಲ್ಲೋ ಇನ್ನೊಬ್ಬರ ಮನೆಯಿಂದ ಕದ್ದು ತಂದಿರೋ ಹೂವನ್ನೇ ಹೂವು ಅಂತ ನಾವು ಭಾವಿಸಿದ್ದೇವೆ ಅದಲ್ಲ ಹೂ ಅದೂ ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಯೋಗ್ಯವಾಗಿರುವಂತಹ ಪುಷ್ಪವೇ ಅಲ್ಲ ಕದ್ದದ್ದಲ್ಲ ಯೋಗ್ಯವಾಗಿರುವಂತಹ ಪುಷ್ಪ ಅದು ದೇವರ ಪೂಜೆಗೆ ಯೋಗ್ಯ ಸರಿ ಸುಗಂಧಭರಿತವಾದಂತಹ ಹೂ ಅಷ್ಟು ಮಾತ್ರ ಅಲ್ಲ ಅದಕ್ಕಿಂತ ದೇವರಿಗೆ ಹೆಚ್ಚು ಪ್ರೀತಿಯಾಗೋದು ಯಾವ ಪುಷ್ಪಗಳಿಂದ ಅಂತಂದರೆ ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವೂತದ ಪುಷ್ಪಂ ಜ್ಞಾನಪುಷ್ಪಂ ವಿಶಿಷ್ಯತೆ ತಪಃ ಪುಷ್ಪಂ ಅಂತ ಹೇಳ್ತಾ ಸತ್ಯಂಚವ ಅಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವ ಕ್ಷಮಾಪುಷ್ಪಂ ವಿಶಿಷ್ಯತೆ ಜ್ಞಾನಪುಷ್ಪಂ ತಪುಷ್ಪಂ ಧ್ಯಾನಪುಷ್ಪಂ ತಥೈವ ಚ ಸತ್ಯಂಚವ ಅಷ್ಟಮಂ ಪುಷ್ಪಂ ಏಭಿಸ್ತುಷ್ಯತಿ ಕೇಶವ ಅಂತ ದೇವರಿಗೆ ನಿಜವಾಗಿ ವಿಶೇಷವಾಗಿ ಪ್ರೀತಿಯಾಗೋದು ಇದರಿಂದ ಅಂತ ಇದನ್ನು ಯಾವಾಗಲೂ ನಾವು ಮಾಡ್ತಾ ಇರಬೇಕು ಇದರಿಂದ ಅರ್ಚನೆಯನ್ನು ಮಾಡಬೇಕು ಅಂತ ನೋ ಮಾತನ್ನು ಪಂಡಿತಾಚಾರ್ಯರು ಕೂಡ ಹೇಳಿದ್ದಾರೆ ಇದರ ಬಗ್ಗೆ ಇನ್ನೂ ವಿಸ್ತೃತವಾದ ಸೊಗಸಾದ ಚಿಂತನೆಯನ್ನು ಹರಿಕಥಾಮೃತ ಸಾರದಲ್ಲಿ ವ್ಯಾಪ್ತಿ ಸಂಧಿಯಲ್ಲಿ ಜಗನ್ನಾಥದಾಸರು ನಮಗೆ ತೋರಿಸಿಕೊಡುತ್ತಾರೆ ಬಹಳ ಅದ್ಭುತವಾದಂತಹ ಚಿಂತನೆಯನ್ನು ನಮಗೆ ನೀಡಿದ್ದಾರೆ ಮಧು ವಿರೋಧಿಯ ಪಟ್ಟಣಕ್ಕೆ ಪೂರ್ವದ ಕ್ಷಿನಾಸಿಕ ವದನ ಶ್ರೋತ್ರಗಳೆರಡು ದಕ್ಷಿಣ ಉತ್ತರ ದ್ವಾರ ಗುದ ಉಪಸ್ಥಗಳೆರಡು ಪಶ್ಚಿಮ ಕದಗಳೆನಿಪವು ಷಟ್ ಸರೋಜವೆ ಸದನ ಹೃದಯವೆ ಮಂಟಪಗಳು ತ್ರಿಗುಣಗಳೇ ಕಲಶಾ ವಿಭೂತಿ ಸಂಧಿಯಲ್ಲಿ ಜಗನ್ನಾಥದಾಸರ ಆಡುವಂತಹ ಮಾತು ಈ ಶರೀರ ಇದು ದೇವರ ಪಟ್ಟಣ ಇದು ಭವ್ಯವಾಗಿರುವಂತಹ ಪಟ್ಟಣ ಈ ಪಟ್ಟಣಕ್ಕೆ ಬಾಗಿಲುಗಳಿವೆ ಅಲ್ಲಿದ ಚಿಂತನೆ ಆರಂಭ ಆಗತ್ತೆ ಈ ಪಟ್ಟಣಕ್ಕೆ ಬಾಗಿಲುಗಳಿವೆ ಯಾವುದು ನಮ್ಮ ನವದ್ವಾರಗಳು ಕಣ್ಣಿನ ಎರಡು ದ್ವಾರ ಮೂಗಿನ ಎರಡು ದ್ವಾರ ಬಾಯಂಬುವ ದ್ವಾರ ಆ ಕಡೆ ಈ ಕಡೆ ಇರುವ ಕಿವಿಗಳೆಂಬುವ ದ್ವಾರ ಕೆಳಗಡೆ ಇರುವ ಗುದ ಉಪಸ್ಥಗಳೆಂಬುವ ದ್ವಾರ ಇದೆಲ್ಲವೂ ಕೂಡ ಈ ಪಟ್ಟಣಕ್ಕಿರುವಂತಹ ಬಾಗಿಲುಗಳು ಅದರಲ್ಲಿ ದಕ್ಷಿಣದ್ವಾರ ಉತ್ತರ ದ್ವಾರ ಪೂರ್ವದ್ವಾರ ಪಶ್ಚಿಮದ್ವಾರ ಅಂತಲೂ ವಿಭಾಗ ಆಯಿತು ಪೂರ್ವದ್ವಾರ ಈ ಮುಖದಲ್ಲಿರುವಂತಹ ಕಣ್ಣು ಮೂಗು ಮತ್ತು ಬಾಯಿ ಒಟ್ಟು ಐದು ದ್ವಾರಗಳು ಕಣ್ಣು ಎರಡು ಮೂಗಿನ ಎರಡು ಹಳ್ಳೆ ಮತ್ತೊಂದು ಬಾಯಿ ಒಟ್ಟು ಐದು ದ್ವಾರಗಳು ಇದು ಪೂರ್ವ ದಿಕ್ಕಿನಲ್ಲಿರುವಂತಹ ದ್ವಾರಗಳು ಹಾಗೆ ಎರಡು ಕಿವಿಗಳು ದಕ್ಷಿಣ ದ್ವಾರ ಮತ್ತು ಉತ್ತರ ದ್ವಾರ ಕೆಳಗಿನ ಎರಡು ಇಂದ್ರಿಯಗಳು ಗುದ ಮತ್ತು ಉಪಸ್ಥ ಇದು ಪಶ್ಚಿಮ ದ್ವಾರಗಳು ಇದನ್ನು ಚಿಂತನೆ ಮಾಡ್ತಾ ಷಟ್ ಸರೋಜವೆ ಆರು ಕಮಲಗಳು ಮೂಲಾಧಾರದಿಂದ ಹಿಡಿದು ಸಹಸ್ರಾರದ ತನಕ ಏನೋ ಷಟ್ಚಕ್ರಗಳಿವೆ ಕಮಲಗಳಿವೆ ಅವುಗಳು ಸದನ ದೇವರು ಇರುವಂತಹ ಬೇರೆ ಬೇರೆ ಮಂದಿರಗಳು ಅದರಲ್ಲಿ ವಿಶೇಷವಾದ ಮಂಟಪ ಹೃದಯದಲ್ಲಿದೆ ಹೃದಯವೇ ಮಂಟಪ ಆ ಮಂಟಪದಲ್ಲಿ ದೇವರನ್ನು ಕೂಡಿಸಿ ನಾವು ಪೂಜೆಯನ್ನು ಮಾಡಬೇಕು ಈ ದೇವಾಲಯ ಅಂತ ಹೇಳುವಾಗ ದೇವಾಲಯಕ್ಕೆ ಕಲಶ ಬೇಕಲ್ವಾ ತ್ರಿಗುಣಗಳೇ ಕಲಶ ಸತ್ವ ರಜಸ್ಸು ತಮಸ್ಸು ಅಂತನೋ ಗುಣಗಳನ್ನು ಕಲಶ ಅಂತನ್ನುವ ಚಿಂತನೆ ಈ ಪಟ್ಟಣಕ್ಕೆ ಏಳು ಆವರಣಗಳಿವೆ ವೈಕುಂಠಕ್ಕೆ ಏಳು ಆವರಣಗಳಿವೆ ಇವತ್ತು ಶ್ರೀರಂಗಕ್ಕೆ ಹೋದರೆ ನಾವು ನೋಡ್ತೇವೆ ಸಪ್ತ ಆವರಣಗಳನ್ನು ಹಾಗೆ ಈ ಪಟ್ಟಣ ಏನಿದೆ ದೇವರಿರುವಂತಹ ಈ ಪಟ್ಟಣ ಹೃದಯ ಮಂಟಪದಲ್ಲಿ ನೆಲೆಸಿರುವ ಆ ಪರಮಾತ್ಮನ ಈ ಭವ್ಯವಾದ ಪಟ್ಟಣ ಈ ಪಟ್ಟಣದಲ್ಲಿ ಏಳು ದ್ವಾ ಏಳು ಆವರಣಗಳಿವೆ ಯಾವ ಆವರಣಗಳು ಸಪ್ತ ಧಾತುಗಳು ಸಪ್ತ ಆವರಣಗಳು ಆಮೇಲೆ ಉಪವೀಥಿಗಳು ನಾಡಿಗಳು ಅಂತ ಆವರಣಗಳಾಯಿತು ಮಹಾದ್ವಾರಗಳು ಮಹಾವೀಥಿಗಳು ರಾಜ ದ್ವಾರಗಳು ರಾಜಮಾರ್ಗ ಅದಾದ ಮೇಲೆ ಉಪವೀಥಿಗಳು ಸಣ್ಣ ಸಣ್ಣ ಕವಲು ದಾರಿಗಳು ಅದು ಯಾವುದು ಅಂತಂದರೆ ಶರೀರದಲ್ಲಿ ಹರಿದಾಡುವಂತಹ ಸಂ ಆ ಗಾಳಿಯ ಸಂಚಾರ ಎಲ್ಲಿದೆ ಅಂತಹ ಎಪ್ಪತ್ತೆರಡು ಸಾವಿರ ನಾಡಿಗಳೇನಿವೆ ಅವುಗಳನ್ನು ಉಪವೀಥಿ ಅಂತ ಚಿಂತನೆ ಮಾಡಬೇಕು ಅಡ್ಡ ರಸ್ತೆಗಳು ಮದಗಳು ಯೂತಪಗಳು ಈ ಪಟ್ಟಣ ಅಂತನ್ನುವಾಗ ಆ ಪಟ್ಟಣಕ್ಕೆ ಅರಸ ಇದ್ದಾನೆ ದೇವರು ಆ ದೇವರಿಗೆ ಆ ವೈಭವವನ್ನು ನಾವು ಸಲ್ಲಿಸಬೇಕು ಅಂತಾದರೆ ಆನೆಗಳಿರಬೇಕು ಕುದುರೆಗಳಿರಬೇಕು ಎಲ್ಲ ವೈಭವ ಇರಬೇಕಲ್ವ ಆನೆ ಯಾವುದು ಅಂತಂದರೆ ಅಷ್ಟ ಆನೆ ಅಂತ ಭಾವಿಸಿ ವಿದ್ಯಾಮದ ಧನಮದ ಮೊದಲಾದಂತಹ ಮದಗಳೇನಿವೆ ಆ ಮದಗಳನ್ನು ಅದನ್ನು ಆನೆ ಅಂತ ಭಾವಿಸಿ ಅದರಲ್ಲಿ ರಾಜಮಾರ್ಗ ಯಾವುದು ಅಂತಂದರೆ ಸುಷುಮ್ನ ನಾಡಿಯೇ ರಾಜಪಂಥಾನ ಆಮೇಲೆ ಈ ಪಟ್ಟಣಕ್ಕೆ ಅಲ್ಲಲ್ಲಿ ಉದ್ಯಾನವನಗಳಿರಬೇಕು ಹಾಗಿದ್ರೆ ಚೆಂದ ಬರೀ ಕಟ್ಟಡಗಳೇ ಇತ್ತು ಅಂತಾಗಿದ್ದರೆ ಪಟ್ಟಣ ಚೆನ್ನಾಗಿರಲ್ಲ ಪಟ್ಟಣದಲ್ಲಿದ್ದವರು ಚೆನ್ನಾಗಿರಲ್ಲ ಅದಕ್ಕೆ ಉದ್ಯಾನವನ ಬೇಕು ಒಳ್ಳೆಯ ಮರಗಳೆಲ್ಲ ಬೆಳೆದಿರಬೇಕು ಅದು ಯಾವುದು ಅಂತಂದರೆ ತನು ವನಂಗಳು ಶರೀರದಲ್ಲಿ ಬೆಳೆದಿರುವಂತಹ ರೋಮಗಳೇನಿವೆ ಅದು ಅಲ್ಲಿರುವಂತಹ ವೃಕ್ಷಗಳು ಹೀಗಾಗಿ ಅದೇ ಕಾಡು ಇದೆ ಉಪವನ ಅಂತ ಇದೆ ಅಲ್ಲಿ ಇಂತಹ ಪಟ್ಟಣದಲ್ಲಿ ಸೇನಾಪತಿ ಒಬ್ಬ ಇರಬೇಕು ಅದು ಯಾರದು ಸೇನಾಪತಿ ಅಂತಂದರೆ ಮಾತರಿಶ್ವ ಅಂತ ಹೇಳ್ತಾ ಇದ್ದಾರೆ ಮಾತರಿಶ್ವನು ಪಂಚರೂಪದಿ ಪಾತಕಗಳೆಂಬರಿಗಳನ್ನು ಸಂಹರಿಪ ತಳವಾರ ಅಂತ ಹೇಳಿದ್ದಾರೆ ಶತ್ರುಗಳು ಯಾರು ಶತ್ರುಗಳು ಅಂತಂದರೆ ಪಾತಕಗಳು ಪಂಚ ಮಹಾಪಾತಕಗಳೇನಿವೆ ಅದಲ್ಲದೇನೆ ಅನೇಕ ಪಾತಕಗಳು ಕ್ಷುದ್ರ ಪಾತಕ ಉಪಪಾತಕ ಪಾತಕ ಮಹಾಪಾತಕ ಅಂತ ನಾವು ಮಾಡುವ ಪಾಪಗಳಲ್ಲಿ ಅನೇಕ ಬಗೆಗಳು ಈ ಎಲ್ಲ ಪಾಪಗಳೆಂಬುವಂತಹ ದುಷ್ಟರನ್ನು ಶತ್ರುಗಳನ್ನು ಸಂಹರಿಸುವಂತಹ ಸದೆಬಡಿಯುವಂತಹ ಸೇನಾಪತಿ ಯಾರು ಅಂತಂದರೆ ಮುಖ್ಯ ಪ್ರಾಣದೇವರು ಐದು ರೂಪಗಳನ್ನು ಸ್ವೀಕರಿಸಿದ್ದಾರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ರೂಪಗಳನ್ನು ಸ್ವೀಕರಿಸಿ ನಮ್ಮ ಶರೀರದಲ್ಲಿ ನೆಲೆಸಿದ್ದು ಶತ್ರುಗಳನ್ನು ಸದೆಬಡಿತಾ ಇದ್ದಾರೆ ಇನ ಶಶಾಂಕಾದಿಗಳೇ ಲಕ್ಷ್ಮೀ ವನಿತೆಯರಸನ ದ್ವಾರಪಾಲಕರೆನಿಸುತಿಹರು ಸೂರ್ಯಚಂದ್ರರು ಭಗವಂತನಿಗೆ ದ್ವಾರಪಾಲಕರು ಅವರು ಕಣ್ಣಿನಲ್ಲಿ ನೆಲೆಸಿದ್ದಾರೆ ಮನದ ವೃತ್ತಿಗಳೇ ಪದಾತಿಗಳು ರಾಜನಿಗೆ ಕಾಲಾಳುಗಳು ಬೇಕು ಕಾಲಾಳು ಯಾರು ಅಂತಂದರೆ ನಾವು ಕ್ಷಣ ಕ್ಷಣಕ್ಕೂ ಏನು ಆಲೋಚನೆಗಳನ್ನು ಮಾಡ್ತಾ ಇದ್ದೇವೆ ಆ ಆಲೋಚನೆಗಳೇ ಮನಸ್ಸಿನಿಂದ ಬರುವ ಆ ಆಲೋಚನೆಗಳು ಅವುಗಳೇ ಕಾಲಾಳು ಅಂತ ಹೇಳಿದ್ದಾರೆ ಅನುಭವಿಪ ವಿಷಯಗಳೇ ಪಟ್ಟಣಕ್ಕೆ ಬಪ್ಪ ಪಸಾರಗಳು ಪಟ್ಟಣ ಊರು ಅಂತಂದರೆ ಅಂಗಡಿ ಇರಬೇಕು ನೋಡಿ ಅಂಗಡಿ ಇಲ್ಲ ಅಂತಾದರೆ ಆವಾಗ ಊರಿನಿಲ್ಲಿ ಊರಿಗೇನು ಸೊಬಗಿದೆ ಆದ್ದರಿಂದ ಯಾವ ಮಾಲುಗಳಿವೆ ಅಂತ ಆಲೋಚನೆ ಮಾಡಬೇಕು ಇಲ್ಲಿ ಯಾವ ಮಾಲುಗಳಿವೆ ಅಂತಂದರೆ ದೊಡ್ಡ ದೊಡ್ಡ ಅಂಗಡಿಗಳು ಯಾವುದು ಅಂತಂದರೆ ಮನಸ್ಸಿಗೆ ಬ ನಾವು ಏನು ಕಣ್ಣು ಕಿವಿ ಮೂಗು ಮೊದಲಾದಂತಹ ಇಂದ್ರಿಯಗಳಿಂದ ವಿಷಯಗಳನ್ನು ಇದ್ದೇವೆ ಆ ವಿಷಯಗಳು ಇವತ್ತು ಈ ಅಂಗಡಿಗಳಲ್ಲಿ ಎಲ್ಲ ಈ ಕಣ್ಣು ಕಿವಿಗಳಿಗೆ ಹಾಗೆ ನಮ್ಮ ಪಂಚೇಂದ್ರಿಯಗಳಿಗೆ ಸುಖವನ್ನು ನೀಡುವ ವಸ್ತುಗಳನ್ನೇ ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಅದನ್ನು ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗ್ತೇವೆ ಅಂಗಡಿಗಳಿಗೆ ಹೋಗೋದು ಯಾವುದಕ್ಕೋಸ್ಕರ ಈ ಪಂಚೇಂದ್ರಿಯಗಳು ಅನುಭವಿಸುವಂತಹ ವಿಷಯಗಳು ಅಲ್ಲಿ ಸಿಗ್ತವೆ ಅಂತ ಹೋಗ್ತೇವೆ ಆ ವಿಷಯಗಳೇ ಅಂಗಡಿಗಳು ಅಂತ ಭಾವಿಸಬೇಕು ನಾವು ಯಾವುದನ್ನು ಅನುಭವಿಸ್ತಾ ಇದ್ದೇವೆ ಕಣ್ಣಿನಿಂದ ರೂಪವನ್ನು ಕಾಣ್ತೇವೆ ಕಿವಿಯಿಂದ ಶಬ್ದವನ್ನು ಕೇಳುತ್ತೇವೆ ರಸನೇಂದ್ರಿಯದಿಂದ ರಸವನ್ನು ಆಸ್ವಾದಿಸ್ತೇವೆ ನಾಲಿಗೆಯಿಂದ ರಸವನ್ನು ಆಸ್ವಾದಿಸ್ತೇವೆ ಮೂಗಿನಿಂದ ಗಂಧವನ್ನು ಸ್ವೀಕರಿಸ್ತೇವೆ ಹಾಗೆ ಚರ್ಮದಿಂದ ಸ್ಪರ್ಶವನ್ನು ಮಾಡ್ತಾ ಇದ್ದೇವೆ ಈ ಎಲ್ಲ ವಿಷಯಗಳು ಕೂಡ ಅದು ಅಂಗಡಿ ಅಂತ ಚಿಂತಿಸಬೇಕಂತ ಜೀವನು ಸುವರ್ತಕ ಇಲ್ಲಿರೋ ವ್ಯಾಪಾರಿ ಯಾರು ಅಂತಂದರೆ ಜೀವನೇ ಇಲ್ಲಿರುವಂತಹ ವ್ಯಾಪಾರಿ ಕೊನೆಗೆ ಎಲ್ಲ ವ್ಯಾಪಾರಿಗಳೆಲ್ಲ ವ್ಯಾಪಾರವನ್ನು ಮಾಡ್ತಾ ಕೊನೆಗೆ ಟ್ಯಾಕ್ಸ್ ಕಟ್ಟಬೇಕಲ್ಲ ಇಲ್ಲ ಅಂತಂದರೆ ರಾಜ ಬಿಡೋದಿಲ್ಲ ಅದಕ್ಕೆ ಕಪ್ಪಗಳ ಕೈಗೊಂಬ ಹರಿತಾನು ಒಳಗಡೆ ಇರುವ ರಾಜ ಆ ಹೃದಯ ಸಿಂಹಾಸನದಲ್ಲಿ ಕೂತಿರುವಂತಹ ರಾಜ ಭಗವಂತ ನಾವು ನೀಡುವಂತಹ ಕಪ್ಪಗಳನ್ನು ಸ್ವೀಕರಿಸ್ತಾನೆ ಅದರ ಚಿಂತನೆ ಮಾಡಬೇಕು ಈ ವಿಷಯಗಳನ್ನು ಏನು ಅನುಭವಿಸ್ತಾ ಇದ್ದೇವೆ ಉಣುತುಣುತ ಮೈ ಮರೆತು ಕೃಷ್ಣಾರ್ಪಣವೆನಲು ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಹೇಗೆ ತಾಯಿ ಊಟ ಮಾಡುವಾಗ ಮಗ ಬಂದು ಕೈ ಕೈ ಒಡ್ಡಿ ಸ್ವೀಕಾರ ಮಾಡ್ತಾನೋ ಮಗು ಪುಟ್ಟ ಮಗು ಹಾಗೆ ಪರಮಾತ್ಮ ನಾವು ಊಟ ಮಾಡುವಾಗ ನಾವು ಕೃಷ್ಣಾರ್ಪಣ ಅಂತ ಹೇಳಿದರೆ ದೇವರು ಸ್ವೀಕರಿಸ್ತಾನೆ ಮಾಡುವ ಎಲ್ಲ ಕರ್ಮಗಳನ್ನು ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದರೆ ಅದನ್ನು ದೇವರು ಸ್ವೀಕರಿಸಿ ಅನುಗ್ರಹ ಮಾಡ್ತಾನೆ ಹೀಗಾಗಿ ಕಪ್ಪಗಳ ಕೈಗೊಂಬ ಹರಿತಾನೋ ದೇವರು ಅದರ ಟ್ಯಾಕ್ಸನ್ನು ಸ್ವೀಕರಿಸಿ ಅದರಲ್ಲಿ ಉಳಿದವರಿಗೆ ರಾಜರಿಗೆ ನಾವು ತಪ್ಪಿಸಿ ಇವತ್ತು ಇನ್ಕಮ್ ಟ್ಯಾಕ್ಸ್ನವರಿಗೂ ಕೂಡ ತಪ್ಪಿಸಿ ಮೋಸವನ್ನು ಮಾಡಬಹುದೋ ಏನೋ ಆದರೆ ನಾವು ಉಣ್ಣುವ ವಿಷಯದಲ್ಲಿ ದೇವರಿಗೆ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶ್ರೋತ್ರಂ ಚಕ್ಷುಸ್ಪರ್ಶನಂಚ ರಸನಂ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತೆ ಉಣ್ಣುವಾಗ ಮಾತ್ರ ದೇವರು ಅಲ್ಲಿರುವಂತಹ ರಸವನ್ನು ಸ್ವೀಕರಿಸೋದಲ್ಲ ನಾವು ಯಾವುದೇ ಇಂದ್ರಿಯದಿಂದ ಯಾವುದೇ ವಿಷಯವನ್ನು ಭೋಗಿಸಿದರೂ ಕೂಡ ಅಲ್ಲಿಯ ಸಾರಭಾಗವನ್ನು ಸ್ವೀಕರಿಸ್ತಾನೆ ಪರಮಾತ್ಮ ಅನ್ನುವ ಮಾತನ್ನು ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ಕಣ್ಣಿನಿಂದ ರೂಪವನ್ನು ಕಂಡ್ರೆ ಆ ಯಾವ ರೂಪವನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಪರಮಾತ್ಮನ ಒಂದು ರೂಪ ಇದೆ ಆ ಸ್ವಾಖ್ಯ ರಸವನ್ನು ಪರಮಾತ್ಮ ಸ್ವೀಕರಿಸ್ತಾನೆ ಶ್ರೋತ್ರಂ ಚಕ್ಷುಹು ಸ್ಪರ್ಶನಂಚ ರಸನಂ ಘ್ರಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯ ಅನುಪಸೇವತೆ ಎಲ್ಲ ಕಡೆಯಲ್ಲಿ ಪರಮಾತ್ಮ ಇದ್ದು ನಾವು ಅನುಭವಿಸುವ ವಿಷಯಗಳಲ್ಲಿ ಸಾರಭಾಗವನ್ನು ಸ್ವೀಕರಿಸ್ತಾನೆ ಅದರ ಚಿಂತನೆಯನ್ನು ನಾವು ಮಾಡಿದರೆ ಅದು ಪೂಜೆ ಆಗತ್ತೆ ಯಾವುದೇ ಒಂದು ಪ್ರತಿಮೆಯನ್ನು ನೋಡಿದಾಗ ಯಾವುದೇ ಒಂದು ರೂಪವನ್ನು ಕಂಡಾಗ ಇದು ದೇವರ ಪ್ರತಿಮೆ ಅನ್ನೋ ಭಾವನೆ ಬಂತು ಅಂತಾದರೆ ಅದು ಪೂಜೆ ಆಗತ್ತೆ ಅದಿಲ್ಲ ಅಂತಾದರೆ ಭೋಗ ಆಗತ್ತೆ ಊಟವೇ ಆಗಲಿ ಸ್ನಾನವೇ ಆಗಲಿ ನೋಟವೇ ಆಗಲಿ ಶಬ್ದವನ್ನು ಕೇಳೋದೇ ಆಗಲಿ ಗಂಧವನ್ನು ಮೂಸೋದೇ ಆಗಲಿ ಯಾವುದೇ ಆಗಲಿ ಒಂದು ಚಕ್ಲಿ ತಿನ್ನುವಾಗ ನೋಡಿ ಎಲ್ಲ ಅನುಭವಿಸ್ತೇವೆ ಅಲ್ವಾ ಒಂದು ಚಕ್ಲಿ ತಿಂತ ಇದ್ದರೆ ಆ ದುಂಡಕ್ಕೆ ಆಗಿರುವಂತಹ ಚಕ್ಲಿ ಆ ರೂಪವನ್ನು ನೋಡಿ ಮೊದಲು ಆಸ್ವಾದನೆ ಮಾಡುತ್ತೇವೆ ಸುರುಚಿ ರುಚಿರ ಸುಗಂಧ ಹಾ ಅನ್ನುವ ಮಾತನ್ನು ದಾಸರಾಯರು ಹೇಳುತ್ತಾರೆ ನೋಡಲಿಕ್ಕೆ ಚೆನ್ನಾಗಿರುತ್ತದೆ ಕಣ್ಣಿನಿಂದ ಅದರ ರೂಪವನ್ನು ಕಾಣುತ್ತಾ ಇದ್ದೇವೆ ಮೂಗಿನಿಂದ ಆ ಗಂಧವನ್ನು ಚಕ್ಲಿ ಗಂಧವನ್ನು ಆಸ್ವಾದಿಸ್ತಾ ಇದ್ದೇವೆ ಬಾಯಲ್ಲಿ ಹಾಕ್ಕೊಂಡಾಗ ಹಲ್ಲಿಗೆ ತಾಗಿದಾಗ ಏನು ಕುರುಂ ಕುರುಂ ಶಬ್ದ ಆಗತ್ತೆ ಹೀಗಳಿಂದ ಆ ಶಬ್ದವನ್ನು ಆಸ್ವಾದಿಸ್ತೇವೆ ನಾಲಿಗೆ ಆ ರಸವನ್ನು ಉಪ್ಪು ಖಾರ ಅದೆಲ್ಲ ಸರಿಯಾಗಿದೆಯಾ ಅಂತ ಆ ರಸವನ್ನು ಆಸ್ವಾದಿಸುತ್ತೆ ಆಮೇಲೆ ಅಲ್ಲೇ ಇರುವಂತಹ ತ್ವಗಿಂದ್ರಿಯ ಅದರ ಸ್ಪರ್ಶವನ್ನು ಅದು ಎಷ್ಟು ಗಟ್ಟಿಯಾಗಿದೆ ಎಷ್ಟು ಕೋಮಲವಾಗಿದೆ ಹಗುರಾಗಿರಬೇಕು ಕುರುಕುರುವಂತ ಇರಬೇಕು ಅಲ್ವಾ ಇಷ್ಟೆಲ್ಲ ನಾವು ಆಸ್ವಾದಿಸ್ತೇವೆ ಯಾವಾಗ ಚಕ್ಲಿ ತಿನ್ನುವಾಗ ಎಲ್ಲೋ ಮೊಬೈಲ್ ನೋಡ್ತಾ ಚಕ್ಲಿ ತಿಂದರೆ ಟಿ ವಿ ನೋಡ್ತಾ ತಿಂದರೆ ಅದು ಯಾವುದೂ ಗೊತ್ತಾಗಲ್ಲ ಯಾವ ಇಂದ್ರಿಯಗಳ ವ್ಯಾಪಾರವೂ ಕೂಡ ಅಲ್ಲಿರೋದಿಲ್ಲ ಹಾಂ ಬರೀ ಹೊಟ್ಟೆ ಒಳಗಡೆ ಹೋಗಿರತ್ತೆ ಅಷ್ಟೇ ಹೊರತ ಇನ್ಯಾವ ಇಂದ್ರಿಯಗಳ ವ್ಯಾಪಾರವೂ ಇರೋದಿಲ್ಲ ಹಾಗೆ ಆಸ್ವಾದನೆ ಮಾಡಿಕೊಂಡು ಸ್ವೀಕಾರ ಮಾಡುವಾಗ ಪಂಚೇಂದ್ರಿಯಗಳ ವ್ಯಾಪಾರವೂ ಕೂಡ ಇದೆ ಹಾಗೆ ಒಂದೊಂದು ಪದಾರ್ಥವನ್ನು ಆಸ್ವಾದಿಸುವಾಗ ಕಣ್ಣಿನಿಂದ ಮೂಗಿನಿಂದ ಕಿವಿಯಿಂದ ಆ ವಿಷಯಗಳನ್ನು ಆಸ್ವಾದಿಸುವಾಗ ಇಲ್ಲಿ ಪರಮಾತ್ಮ ಒಂದು ರೂಪದಿಂದ ಇದ್ದಾನೆ ಅದನ್ನು ಸ್ವೀಕರಿಸ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿದರೆ ಅದು ಒಂದು ಪೂಜೆ ಆಗತ್ತೆ ಇಲ್ಲ ಅಂತಾದರೆ ಕೇವಲ ಭೋಗ ಆಗತ್ತೆ ಹೀಗೆ ಆ ಚಿಂತನೆ ಬೇಕು ಅಂತ ಹೇಳ್ತಾ ಇದ್ದಾರೆ ಉರು ಪರಾಕ್ರಮನ ಅರಮನೆಗೆ ದಶಕರಣಗಳು ಕನ್ನಡಿಯ ಸಾಲುಗಳು ಅರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವು ಮರಳಿ ಬಿಡುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು ಇಂತಹ ಪರಮಾತ್ಮ ನಮ್ಮ ಹೃದಯ ಮಂಟಪದಲ್ಲಿ ನೆಲೆಸಿದ್ದಾನೆ ಅವನ ಈ ಅರಮನೆ ದಶಕರಣಗಳು ಹತ್ತು ಕರಣಗಳೇನಿವೆ ಹತ್ತು ಕರಣಗಳೇನಿವೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇದೆಲ್ಲವೂ ಕೂಡ ಕನ್ನಡಿ ಅಂತ ಚಿಂತನೆ ಅಲ್ಲಿ ವ್ಯಾಸರಾಜರು ಮತ್ತೊಂದು ರೀತಿಯಲ್ಲಿ ಚಿಂತನೆಯನ್ನು ತಂದು ಕೊಟ್ಟಿದ್ದಾರೆ ಜಗನ್ನಾಥದಾಸರು ಮತ್ತೊಂದು ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಚಿಂತನೆಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಅರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪ ಭಗವಂತನ ಆ ವಿಹಾರಕ್ಕಿರುವಂತಹ ಮಂಟಪ ಯಾವುದು ಹೃದಯ ಮಂಟಪ ಅಲ್ಲಿ ಶ್ವಾಸವನ್ನು ಏನು ಬಿಡ್ತಾ ಇದ್ದೇವೆ ಗಾಳಿಯನ್ನೇನು ಬಿಡ್ತಾ ಇದ್ದೇವೆ ಇದೇ ಚಾಮರ ದೇವರಿಗೆ ಅಂತನೋ ಚಿಂತನೆ ಅಲ್ಲಿ ಪುರಂದರದಾಸರು ಹೇಳುವಾಗ ಬೀಸುವ ಕೈಗಳೇ ಚಾಮರ ಅಂತನೋ ಚಿಂತನೆಯನ್ನು ಮಾಡಿದರು ಇಲ್ಲಿ ಶ್ವಾಸವನ್ನು ಚಾಮರ ಅಂತನೋ ಚಿಂತನೆಯನ್ನು ಮಾಡಿದ್ದಾರೆ ವಿಲಾಸಿನಿ ಬುದ್ಧಿ ರಾಜ ಇದ್ದಾನೆ ರಾಣಿ ಬೇಕಲ್ವಾ ಅಂತಂದರೆ ಬುದ್ಧಿಂತು ಪ್ರಮದಾಂ ವಿದ್ಯಾತ್ ಬುದ್ಧಿಯನ್ನು ರಾಣಿಯನ್ನು ಚಿಂತಿಸಬೇಕು ಅಂತ ಆದರೆ ರಾಜನಿಗೆ ಒಪ್ಪಿರುವಂತಹ ರಾಣಿ ನಮ್ಮ ಬುದ್ಧಿ ಅದು ದೇವರಿಗೆ ಒಪ್ಪುವ ಹಾಗಿತ್ತು ಅಂತಾದರೆ ಆವಾಗ ಪಟ್ಟದರಸಿ ಆಗಿರುತ್ತಾಳೆ ನಮ್ಮ ಬುದ್ಧಿಯನ್ನು ದೇವರಿಗೆ ಅರ್ಪಿಸಬೇಕು ಆವಾಗ ಅವಳು ಪಟ್ಟದರಸಿ ಆಗ್ತಾಳೆ ಬುದ್ಧಿ ವಿಲಾಸಿನಿ ದಾಮೋದರಗೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು ನಮಸ್ಕಾರ ಅಂತನ್ನೋದು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಅದು ನಮ್ಮ ನಿದ್ರೆ ಅದು ನಮಸ್ಕಾರ ಅಂತ ಈ ರೀತಿಯಲ್ಲಿ ನಾವು ಮಾಡುವ ದೈನಂದಿನ ಚಟುವಟಿಕೆಗಳನ್ನು ಯಾವ ರೀತಿಯಲ್ಲಿ ಭಗವಂತನ ಪೂಜೆಯನ್ನಾಗಿ ಮಾರ್ಪಡಿಸಬಹುದು ಅಂತನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಜಗನ್ನಾಥದಾಸರು ಹೀಗೆ ಸಾಧನೆಯ ಮಾರ್ಗವನ್ನು ತೋರಿಸಿಕೊಟ್ಟ ಮಹನೀಯರು ಹೀಗೆ ಅನೇಕ ಕೃತಿಗಳಲ್ಲಿ ಈ ರೀತಿಯ ಚಿಂತನೆ ಇದೆ ಅವರೆಲ್ಲ ಸಾಧಕರು ಹೀಗಾಗಿ ಅವರು ತಾವು ಮಾತ್ರ ಸಾಧನೆ ಮಾಡಿಕೊಳ್ಳದೇನೆ ನಮಗೆಲ್ಲರಿಗೂ ಕೂಡ ಸಾಧನ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಹೀಗೆ ಮಾಡಿ ಇದರಿಂದ ದೇವರು ಮೆಚ್ಚುತ್ತಾನೆ ನೀವು ಏನು ಮಾಡ್ತಾ ಇದ್ದೀರಾ ಈ ಕರ್ಮಗಳಿಂದಲೇ ಭಗವಂತ ಪ್ರಸನ್ನನಾಗಿ ನಿಮಗೆ ಅನುಗ್ರಹವನ್ನು ಮಾಡುತ್ತಾನೆ ಅಂತನ್ನುವ ಸುಲಭ ಪೂಜೆಯ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ ಈ ಅನುಸಂಧಾನವನ್ನು ಮಾಡೋಣ ಈ ದೇಹ ಇದು ದೇವರು ಕೊಟ್ಟಿರುವಂತಹ ಸೌಭಾಗ್ಯ ಇದು ದೇವರ ಚಿಂತನೆಗೋಸ್ಕರ ಇರುವಂತಹ ಒಂದು ಅದ್ಭುತವಾದಂತಹ ಮಂದಿರ ಇದು ದೇವರ ಪೂಜೆಗೋಸ್ಕರ ಇದನ್ನು ಮೀಸಲಾಗಿಡೋಣ ಆವಾಗ ಇದರಿಂದ ನಡೆಯುವಂತಹ ಕಾರ್ಯಗಳೆಲ್ಲವೂ ಕೂಡ ನಾವು ಎಲ್ಲವನ್ನು ಬಿಟ್ಟಿರಬೇಕು ಅಂತಿಲ್ಲ ಮಾಡುವ ಕೆಲಸಗಳು ಯಾವುದನ್ನು ಬಿಡಲಿಕ್ಕಾಗೋದಿಲ್ಲ ಮಾಡುವ ಕೆಲಸಗಳನ್ನೆಲ್ಲವನ್ನೂ ಭಗವಂತನ ಪೂಜೆಯನ್ನಾಗಿ ಹೀಗೆ ಮಾಡಬಹುದಾಗಿದೆ ಅಂತ ಚಿಂತನೆಯನ್ನು ಮಾಡೋಣ ಇದನ್ನು ಮತ್ತೆ ಮತ್ತೆ ಹಾಕೋಣ ಹಾಗೆ ಜೀವನದಲ್ಲಿ ಸಾಗುವಂತೆ ನಮಗೆ ಪರಮ ಕರುಣಾಳುಗಳಾದ ಗುರುಗಳು ದಾಸರಾಯರು ಅವರೆಲ್ಲರೂ ಕೂಡ ಅನುಗ್ರಹಿಸಲಿ ಅಂತ ಅವರಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಶ್ರೇಷ್ಠವಾಗಿರುವ ರಾಘವೇಂದ್ರ ಗುರುಸಾರ್ವಭೌಮರ ಈ ಸಪ್ತಾಹ ಮಹೋತ್ಸವದಲ್ಲಿ ಹರಿದಾಸ ಹಬ್ಬದ ಜೊತೆಗೆ ಇಂತಹ ಒಂದು ರಾಯರು ಪರಮ ಕರುಣಾಳುಗಳು ನರಸಿಂಹದೇವರು ಕರೀತಾರೆ ಬಂದುಬಿಡು ನನ್ನ ಹತ್ರ ಪ್ರಹ್ಲಾದರಾಜರಂತಾರೆ ಸಂಸಾರ ಎಲ್ಲರೂ ಕೂಡ ಹೆದರಿಬಿಟ್ಟಿದ್ದಾರೆ ಹೆದರಿ ದೂರಕ್ಕೆ ಹೋಗಿದ್ದಾರೆ ರಾಜರು ಬಂದು ಆರಾಮಾಗಿ ಯಾವುದೇ ಭಯ ಇಲ್ಲದೇನೆ ನರಸಿಂಹದೇವರ ಹತ್ರ ಬಂದು ಸಾಷ್ಟಾಗ ನಮಸ್ಕಾರ ಮಾಡುತ್ತಾರೆ ನರಸಿಂಹ ಕೇಳ್ತಾನೆ ಅಲ್ಲ ಪ್ರಹ್ಲಾದ ಎಲ್ಲರೂ ಹೆದರ್ತಾ ಇದ್ದಾರೆ ನನ್ನ ನೋಡಿ ನನ್ನ ಈ ಉಗ್ರವಾದ ರೂಪವನ್ನು ನೋಡಿ ನಿನಗೆ ಹೆದರಿಕೆ ಆಗ್ತಾ ಇಲ್ವಾ ಅಂತ ಕೇಳ್ತಾರೆ ಆವಾಗ ರಾಜರು ಅಂತಾರೆ ನಿನಗಿಂತ ಭಯಂಕರವಾದ ರೂಪವನ್ನು ನಾನು ನೋಡಿ ನೋಡಿಬಿಟ್ಟಿದ್ದೇನೆ ಹೀಗಾಗಿ ನೀನು ನೋಡಿ ನನಗೆ ಹೆದರಿಕೆನೇ ಆಗ್ತಾ ಇಲ್ಲ ಅಂತಾರೆ ನನಗಿಂತ ಭಯಂಕರವಾದ ರೂಪ ಯಾವುದು ಅಂತ ಕೇಳ್ತಾನೆ ನರಸಿಂಹ ಪ್ರಹ್ಲಾದರಾಜರಂತಾರೆ ಸಂಸಾರ ನೋಡಿಬಿಟ್ಟಿದ್ದೇನೆ ನಾನು ಎಷ್ಟು ಭೀಕರವಾಗಿದೆ ಸಂಸಾರ ಸಂಸಾರಕ್ಕಿಂತ ನೀನೇನು ಭಯಂಕರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಂದ್ರಿಯಗಳು ದೇವರ ಕಡೆಗೆ ಹೋದರೆ ಇದೆಲ್ಲ ಪೂಜಾ ಸಾಧನ ಅದೇ ದೇವರ ಕಡೆಗೆ ಹೋಗದೇ ಹೋದರೆ ಎಷ್ಟು ಅನರ್ಥಕಾರಿ ಜಿಹ್ವೈ ಕಥೋಚ್ಯುತ ಮಾ ಮಾವಿತೃಪ್ತ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಒಂದೊಂದು ಕಡೆ ಎಳೆದುಕೊಂಡು ಹೋಗ್ತವೆ ಬಹ್ವ್ಯಸ್ಸ ಪತ್ನಿ ಇವ ಗೇಹಪತಿಮ್ಲನಂತಿ ಒಬ್ಬ ಯಜಮಾನನಿಗೆ ಹತ್ತು ಜನ ಮಡದಿಯರಿದ್ದರೆ ಅವನ ಕಥೆ ಏನೋ ನಮ್ಮೆಲ್ಲರ ಪಾಡು ಅದೇ ಅಂತಾರೆ ಪ್ರಹ್ಲಾದರಾಜರು ರಾಜರು ಒಬ್ಬೊಬ್ಬಳು ಒಂದೊಂದು ಕಡೆ ಎಳೆದಾಡಿಕೊಂಡು ಹೋಗ್ತಾಳೆ ಏ ಇಲ್ಲ ನಾನು ಹೇಳಿದಲ್ಲೇ ಬರಬೇಕು ನೀವು ಅಂತ ಆ ಗಂಡನ ಕಥೆ ಏನು ಗಂಡಾಂತರವೇ ಅಷ್ಟೇ ಹಾಗೆ ನಮ್ಮೆಲ್ಲರ ಕಥೆ ಆಗ್ತಾ ಇರೋದು ಹಾಗೆ ಕಣ್ಣು ತನಗೆ ಬೇಕಾದ ರೂಪವನ್ನು ನೋಡೋದಕ್ಕೆ ಅಂತ ಹೋಗತ್ತೆ ಕಿವಿ ತಾ ತನಗೆ ಬೇಕಾದ ಶಬ್ದವನ್ನು ಕೇಳಬೇಕು ಅಂತ ಅದು ನಮ್ಮನ್ನು ಎಳೆದುಕೊಂಡು ಹೋಗುತ್ತೆ ಹೀಗೆಲ್ಲ ಇಂದ್ರಿಯಗಳು ಕೂಡ ಎಳದಾಡಿ ಈ ಚೇತನ ಬಹಳ ನಿರ್ವಿಣ್ಣನಾಗಿ ಬಿಟ್ಟಿದ್ದಾನೆ ಇಂಥ ಭೀಕರವಾಗಿರುವ ಸಂಸಾರವನ್ನು ನೋಡಿದಾಗ ನಿನ್ನನ್ನು ನೋಡಿದರೆ ಎಲ್ಲಿ ಹೆದರಿಕೆ ಆಗುತ್ತೆ ಅಂತ ಕೇಳ್ತಾರೆ ಪ್ರಲ್ಹಾದ ರಾಜರು ಇಷ್ಟು ಸಂಸಾರ ಭೀಕರವಾಗಿದೆಯಲ್ಲ ಬೇಡವೇ ಬೇಡ ಹಾಗಾದರೆ ಈ ಸಂಸಾರದಲ್ಲೇ ಇರೋದು ಬೇಡ ನೀನು ಬಂದು ಬಿಡು ನನಗೆ ನಿನಗೆ ಮೋಕ್ಷವನ್ನು ಕೊಟ್ಟುಬಿಡುತ್ತೇನೆ ಅಂತಂತಾರೆ ಆವಾಗ ಪ್ರಹ್ಲಾದರಾಜರಂತಾರೆ ಅಂತಾರೆ ಬೇಡ ಅಂತಾರೆ ಏನಿದು ಪ್ರಹ್ಲಾದರಾಜರಂತಾರೆ ಅನೇಕ ಜನ ಇವತ್ತು ನಿನ್ನನ್ನು ಅರ್ಥ ಮಾಡಿಕೊಳ್ಳೋದೇನೆ ಕಷ್ಟಪಡ್ತಾ ಇದ್ದಾರೆ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಃ ಇಷ್ಟೆಲ್ಲ ಕೃಪಣರಾಗಿರುವ ನಿನ್ನ ಬಗ್ಗೆ ಅರ್ಥ ಮಾಡಿಕೊಳ್ಳದೇ ಇರುವಂತಹ ದೀನರಾಗಿರುವ ಜನರನ್ನು ನೋಡಿ ಸ್ವಾರ್ಥಿಯಾಗಿ ನಾನು ಒಬ್ಬನೇ ಮೋಕ್ಷಕ್ಕೆ ಬರೋದಕ್ಕೆ ಬಯಸೋದಿಲ್ಲ ಅಂತ ಹೇಳುವ ಮಹನೀಯರು ಪ್ರಹ್ಲಾದರಾಜರು ಈ ಚಿತ್ರದುರ್ಗ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು ರಾಯರು ನೀರು ತಂದು ಕೊಡ್ತಾ ಇದ್ದಂತಹ ಗಿಂಡಿಗೆ ಅವನಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ಥಳ ಅಂತನೋದು ಗೊತ್ತಿದೆ ಭಕ್ತನಿಗೆ ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ಇದ್ದಂತಹ ರಾಯರು ಅವರು ಮೋಕ್ಷಕ್ಕೆ ಯಾವತ್ತೂ ಹೋಗಬಹುದಾಗಿತ್ತು ಪ್ರಹ್ಲಾದರಾಜರಾಗಿದ್ದಾಗಲೇ ಅವತ್ತೇ ದೇವರು ಕರೆದಿದ್ದಾನೆ ಆವಾಗಲೇ ಬಾ ಅಂತ ಕರೆದಾಗಲೇ ಮೋಕ್ಷಕ್ಕೆ ಹೋಗಿಬಿಡಬಹುದಾಗಿತ್ತು ಆವಾಗ ಹೋಗಬಹುದಾಗಿತ್ತು ವ್ಯಾಸರಾಜರಾಗಿದ್ದಾಗ ಮೋಕ್ಷಕ್ಕೆ ಹೋಗಬಹುದಾಗಿತ್ತು ರಾಯರಾಗಿದ್ದಾಗ ಆದರೆ ಅವರು ಮೊದಲು ಮೋಕ್ಷಕ್ಕೆ ಹೋಗಲಿಲ್ಲ ಅಲ್ಲ ಈಗಲೂ ಇದ್ದಾರೆ ಈಗಲೂ ಮೋಕ್ಷಕ್ಕೆ ಹೋಗದೇನೆ ಅವರು ಗ್ರಂಥಗಳಲ್ಲಿ ವೃಂದಾವನದಲ್ಲಿ ಮಂತ್ರಾಲಯದಲ್ಲಿ ಮಾತ್ರ ಅಲ್ಲ ಎಲ್ಲೆಲ್ಲಿ ವೃಂದಾವನ ಮೃತ್ತಿಕಾ ಸನ್ನಿಧಾನ ಅಥವಾ ಮತ್ತೊಂದಿದೆ ಒಂದು ಫೋಟೋ ಇಟ್ಕೊಂಡ್ರು ಅಲ್ಲಿಯೂ ಬರ್ತಾ ಇದ್ದಾರೆ ರಾಯರು ಎಲ್ಲ ಕಡೆ ಕರದಲ್ಲಿಗೆ ಬರುವ ಇಂತಹ ಕರುಣಾಳುಗಳು ರಾಯರು ಯಾಕೆ ಅಂತಂದರೆ ಕಾರುಣ್ಯ ಅಷ್ಟೇ ನಮ್ಮ ಮೇಲಿನ ಕಾರುಣ್ಯ ನೈತಾನ್ವಿಹಾಯ ಕೃಪಣ ವಿಮುಮುಕ್ಷ ಏಕ ಅಂತ ಅಂತಹ ಮಹನೀಯರು ರಾಯರು ಇಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಸ್ಮರಣೆಯ ಸೌಭಾಗ್ಯ ಕಲ್ಪಿಸಿಕೊಟ್ಟಿದ್ದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇಂತಹ ರಾಘವೇಂದ್ರ ಸಪ್ತಾಹದಲ್ಲಿ ಪಾಲ್ಗೊಳ್ಳೋದು ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಹರಿದಾಸ ಹಬ್ಬ ಹರಿದಾಸರ ಚಿಂತನೆ ಅಂತನ್ನೋದು ನಮ್ಮ ಜೀವನದ ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತಾ ಚಿತ್ರದುರ್ಗದ ಜನತೆಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಉಭಯ ಶ್ರೀಪಾದಂಗಳವರ ಮುಂದೆ ಮಾತಾಡೋದು ಅಂತಂದರೆ ದೊಡ್ಡ ಅಧಿಕ ಪ್ರಸಂಗತನ ಅಂತ ಆಗತ್ತೆ ಒಳ್ಳೆಯ ಜ್ಞಾನಿಗಳು ಶಾಸ್ತ್ರದಲ್ಲಿ ಆಳವಾದ ಪಾಂಡಿತ್ಯ ಆದರೆ ಅಷ್ಟೇ ಸರಳತೆ ನಮಗೆ ಅದು ಯಾಕೋ ಶ್ರೀಪಾದರನ್ನು ನೋಡುವಾಗ ಒಮ್ಮೆ ರಾಯರ ಸ್ಮರಣೆ ಬರುತ್ತದೆ ಆ ರಾಯರ ಗುಣಗಳು ಹಾಗೇ ಅದು ಅಚ್ಚಾಗಿ ಇಲ್ಲಿ ಬಂದಿದೆಯೇನೋ ಅಂತ ಅನ್ನುವ ರೀತಿಯಲ್ಲಿ ನಮಗೆ ಶ್ರೀಪಾದರು ಕಾಣಿಸ್ತಾರೆ ಅವರಲ್ಲಿರುವ ಜ್ಞಾನ ಎಂತಹ ಅಗಾಧವಾದ ಪಾಂಡಿತ್ಯ ಅದು ವಿದ್ವಾಂಸರಿಗೆ ಗೊತ್ತು ಶ್ರೀಪಾದರ ಪಾಂಡಿತ್ಯ ಎಂಥದ್ದು ಅಂತ ನಾನು ಬಾಲ್ಯದಿಂದಲೂ ಶ್ರೀಪಾದರ ಉಪನ್ಯಾಸಗಳನ್ನು ಅವರ ಚಿಂತನೆಗಳನ್ನು ಕೇಳಿದವನು ಎಷ್ಟು ಸೂಕ್ಷ್ಮವಾದ ಚಿಂತನೆಗಳು ಅವರ ಶಾಸ್ತ್ರ ಪಾಂಡಿತ್ಯ ಅದನ್ನು ಕೇಳಿ ಆಸ್ವಾದನೆ ಮಾಡುತ್ತಾ ರೋಮಾಂಚಗೊಳ್ತಾ ಇರ್ತೇವೆ ಹೀಗೆ ಅಂತಹ ಅದ್ಭುತವಾದ ಪಾಂಡಿತ್ಯ ಅಷ್ಟೇ ಸರಳತೆ ಅಷ್ಟೇ ಸರಳತೆ ಅಷ್ಟೇ ಭಕ್ತರ ಮೇಲಿನ ಕಾರುಣ್ಯ ಅವ್ರ ಮಂತ್ರಾಕ್ಷತೆ ಕೊಡೋದನ್ನು ನೋಡೋದೇ ಚೆಂದ ಅಷ್ಟು ಭಕ್ತರ ಮೇಲಿನ ಪ್ರೀತಿ ಕಾರುಣ್ಯ ಅವರ ತಪಸ್ಸು ಅವರು ಜನರಿಗೆ ಅಷ್ಟು ಸರಳರು ತಮಗೆ ವೈಯಕ್ತಿಕವಾಗಿ ಅಷ್ಟೇ ಕಠಿಣರು ಅಷ್ಟು ಕಠಿಣವಾದ ತಪಸ್ಸು ಅನ್ನ ಬಿಟ್ಟು ಎಷ್ಟೋ ವರ್ಷಗಳಾಗೋಯಿತು ಅವರ ಆಹಾರದ ವ್ಯವಸ್ಥೆಯನ್ನು ಕೇಳಿದರೆ ಆಶ್ಚರ್ಯ ಆಗೋಗುತ್ತೆ ಅವರು ಬೇಯಿಸಿದ ಪದಾರ್ಥಗಳನ್ನು ತಿನ್ನೋದೇ ಕಡಿಮೆ ಅದರಲ್ಲೂ ಕೂಡ ಮೆಣಸಿನಕಾಯಿ ಇಲ್ಲ ಹಣ್ಣಿಲ್ಲ ಆಮೇಲೆ ಮತ್ತೊಂದಿಲ್ಲ ಮೈದಾ ಇಲ್ಲ ಸಕ್ಕರೆ ಇಲ್ಲ ಇಲ್ಲದೇ ಇರೋದೇ ಜಾಸ್ತಿ ಇದೆ ಅಂಥದ್ದು ಅಷ್ಟು ಆಹಾರದ ಕಟ್ಟುನಿಟ್ಟು ಅಷ್ಟು ತಪಸ್ಸು ಅಲ್ಲಿ ಹರಿದ್ವಾರದಲ್ಲಿ ಅಲ್ಲಿ ಬದರಿಯಲ್ಲಿ ಮಾಡಿದ ತಪಸ್ಸು ಇಂಥ ತಪಸ್ಸಿನ ಕಣಿ ಅಷ್ಟೇ ಸರಳ ವ್ಯಕ್ತಿತ್ವ ರಾಯರ ಪ್ರತಿಬಿಂಬದಂತೆ ಇದ್ದಾರೆ ಅಂತಹ ಮಹನೀಯರಾದ ಶ್ರೀಪಾದರ ಮುಂದೆ ಒಂದೆರಡು ಮಾತುಗಳನ್ನು ಹೇಳುವ ಅಧಿಕ ಪ್ರಸಂಗತನವನ್ನು ಮನ್ನಿಸಬೇಕು ಅಂತ ಅವರಲ್ಲಿ ಭಿನ್ನವಿಸಿಕೊಳ್ತಾ ಶ್ರೀಪಾದರ ಅನುಗ್ರಹ ಕಾರುಣ್ಯ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಪರಿಮಳಾಚಾರ್ಯರು ವಿಶೇಷ ಅಭಿಮಾನದಿಂದ ನನ್ನ ಮೇಲೆ ವಿಶೇಷ ಅಭಿಮಾನ ಪರಿಮಳಾಚಾರ್ಯರಿಗೆ ಆಗ್ರಹಪೂರ್ವಕವಾಗಿ ಬರಲೇಬೇಕು ಅಂತ ಹೇಳಿ ಎರಡು ಮಾತನ್ನು ನುಡಿಯುವಂತೆ ಮಾಡಿದ್ದಾರೆ ಅವರಿಗೆ ಪುನಃ ಪುನಃ ರಾಯರನ್ನು ಮುಟ್ಟಿ ಪೂಜಿಸಿ ಹೃದಯದಲ್ಲಿ ಇಟ್ಟುಕೊಂಡಂಥವರು ಪರಿಮಳಾಚಾರ್ಯರು ಅವರು ಅದೇನು ಪರಿಮಳವನ್ನು ಹೆಸರಲ್ಲೂ ತಗೊಂಡಿದ್ದಾರೆ ಕಾರುಣ್ಯದ ಮುಖಾಂತರೂ ರಾಯರ ಆ ಸುಗಂಧವನ್ನು ಹೃದಯದಲ್ಲಿ ಹೊತ್ತಿದ್ದಾರೆ ನಮ್ಮ ಕಡೆಯೂ ಸ್ವಲ್ಪ ಹರಿಸಲಿ ಅಂತ ಅವರಲ್ಲೂ ಕೂಡ ಕೇಳಿಕೊಳ್ತಾ ವಿನಮ್ರನಾಗಿ ಅವರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಗುರು ಮಧ್ಯೇಶ ಅರ್ಪಣೆಸ್ತು ಹರೇ ಶ್ರೀನಿವಾಸ ನಾನು ಅಂಬುವುದು ನಮ್ಮ ಸಂಸ್ಕೃತಿಯಲ್ಲ ನಾವು ಅಂಬೋದು ನಮ್ಮ ಸಂಸ್ಕೃತಿ ನಾವು ಹನುಮಂತ ಸೀತಾನ್ವೇಷಣೆಗಾಗಿ ಲಂಕಾಲ ಸಮುದ್ರ ಲಂಕನ ಮಾಡಿ ಲಂಕೆಗೆ ಹೋಗಿ ಸೀತೆ ನೋಡ್ಕೊಂಬಂದಿದ್ದು ಬಂದಿದ್ದು ಅಲ್ಲಿ ಇದ್ದಾಳ ಅಂತ ಇದು ಮಾಡಿದ್ದು ಲಂಕಾ ದಾನ ಮಾಡಿದ್ದು ಹನುಮಂತ ಒಬ್ಬನೇ ಆದರೆ ರಾಮಚಂದ್ರನ ಸನ್ನಿಧಾನಕ್ಕೆ ಬಂದದಾಗ ಅರ್ಪಣೆ ಮಾಡಿದ್ದು ಸ್ವಾಮಿ ನಾವೆಲ್ಲ ಸಾಧಿಸ್ಕೊಂಡ್ಬಂದಿದ್ದೇವೆ ಬಂದಿದ್ದೇವೆ ಅಂತ ಅಂದರೆ ನಾನು ಅಂಬೋದು ಮುಖ್ಯ ಅಲ್ಲ ನಾವು ಅಂಬೋದು ಮುಖ್ಯ ಅಂತ ಹೇಗೆ ಹೇಳ್ತೇವೆ ಅದರಂತೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾಹಂ ಕರ್ತ ಅಂತ ಹೇಳ್ತೇವೆ ಆದರೆ ನಿಜವಾಗ್ಲೂ ಕೂಡ ನಾನು ಕೆಲಸ ನಾ ನಾನು ಮಾಡೋದಲ್ಲ ರೀ ಅಂದರೆ ಹರಿಕರ್ತ ಅಂಬೋದು ಕೊನೆಗೆ ಮೊದಲೇನಪ್ಪ ಅಂದರೆ ನಮ್ಮಲ್ಲಿ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅವರಲ್ಲಿ ಭಗವನ್ ವಾಯುದೇವರ ಅವರೂಪಗಳು ಅವರಲ್ಲಿ ಭಗವಂತನ ರೂಪ ಈ ದೃಷ್ಟಿಯಿಂದ ನಾವು ನಮ್ಮ ನಮ್ಮಲ್ಲಿರ್ತಕ್ಕಂಥ ನಾವೇ ಅವರೆಲ್ಲ ಮುಂದೆನು ಹಿಂದೆ ನಿಂತುಕೊಂಡು ಪ್ರೇರಣೆ ಮಾಡಿ ಮಾಡಿಸಿದರೆ ಉಂಟು ಅಂಥದ್ದು ನೀ ಮಾಡಿದ್ದಿ ನೀ ಮಾಡಿದ್ದೆ ಅಂತಂದರೆ ಅದಕ್ಕೆ ನಾ ಕರ್ತ ಅಂಬ ಈ ಒಂದು ಅರ್ಥದಲ್ಲೂ ಕೂಡ ದೇಹವೇ ದೇವಾಲಯ ಇತ್ತ ಇವೆಲ್ಲ ಸೇರಿ ಸೇರಿತ್ಕೊಂಡು ನನ್ನಲ್ಲಿ ನಿಂತು ಮಾಡಿಸ್ತಕ್ಕ ಆಗ್ತಾ ಇದ್ದಾರೆ ಅದರಿಂದ ಆಚಾರ್ಯ ಹೇಳಿದರೆ ಪ್ರತಿಯೊಂದು ಕೂಡ ನಾವು ಮಾಡೋದು ಕಾರ್ಯ ಭಗವಂತ ಋಸ್ ಭಗ ಋಷಿಯಾಸ್ತನಾಗಿರ್ತಾನೆ ಅಂಥ ಭಗವಂತನ ಸಮರ್ಪಣೆ ಮಾಡಿದಾಗೆ ಆ ದೇಹ ದೇವಾಲಯ ಆಗ್ತಕ್ಕಂಥ ಒಂದು ಸಂದೇಶವನ್ನು ಆಚಾರ್ಯರು ನೀಡಿ ಇವತ್ತಿನ ಪ್ರವಚನಕ್ಕೆ ಒಂದು ಕಳೆಯನ್ನು ಕೊಟ್ಟಿರ್ತಕ್ಕಂಥವ್ರು ಆಗಿದ್ದಾರೆ ಇದು ನಿಜವಾಗಲೂ ಕೂಡ ಈ ತತ್ವ ರಾಯರಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ತತ್ವ ಎಲ್ಲಿ ಕೂಡ ಪ್ರಹ್ಲಾದರಾಜರಾಗಿ ವ್ಯಾಸರಾಜರಾಗಿ ರಾಯರಾದ ನಾವು ನಾ ಮಾಡಿ ನಾ ಮಾಡಿ ನಮ್ಮದೇ ಇಲ್ಲವರು ನನ್ನಲ್ಲಿರ್ತಕ್ಕಂಥ ತತ್ವೇಂದರೆ ಪ್ರೇರಕೇಣ ಶ್ರೀಪ್ರಾಣ ಪ್ರತಿನೇರಿತಃ ಅಂತನೇ ಅವರು ಹೇಳಿಕೊಂಡು ತಮ್ಮೆಲ್ಲ ಕರ್ಮವನ್ನು ಸಮರ್ಪಣೆ ಮಾಡಿರ್ತಕ್ಕಂಥವರು ಅರ್ಥದಲ್ಲಿ ದೇಹವೇ ದೇವಾಲಯ ಸಾರ್ಥಕವಾದಿತ್ತು ಅಂತ ಹೇಳ್ತಾ ಅಂಥ ಪ್ರವಚನ ಇರ್ತಕ್ಕಂಥ ಆಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಅನಂತ ಅನಂತ ಧನ್ಯವಾದ ಅರ್ಪಣೆ ಮಾಡ್ತಾ ಒಂದು ನಮ್ಮ ಆಹ್ವಾನಿ ಮೇರೆಗೆ ಬಂದು ನಡೆಸಿಕೊಟ್ಟಿರ್ತಕ್ಕಂಥ ಮತ್ತೆ ಎಷ್ಟು ಸಲ ಆಭಾರ ಹಿಡಿದು ಸಾಲಿ ಇದು ಮುಂದೆ ಈ ಸೇವೆ ಮುಂದೆ ಅವರಲ್ಲಿ ಯಾವಾಗಲು ಅಂತ ಅವರಲ್ಲಿ ನಾನು ಪ್ರಾರ್ಥನೆ ಹರೇ ಶ್ರೀನಿವಾಸ್ ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಪಲಿಮಾರು ಮಠದ ಚಿಕ್ಕಪಟದ ಸ್ವಾಮಿಗಳು ಸ್ವಾಮಿಗಳು ಆಶ್ರಮ ಆಗಿ ಐದು ಆರು ವರ್ಷ ಆಗಿರ್ಬೋದು ಎರಡು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀಗಳವರಿಗೆ ಆಶ್ರಮ ಆಗಿದೆ ಅಲ್ಲಿಂದ ಯಾವ ಎಂಥ ಕರೋನಾದಿ ಸಮಸ್ಯೆಗಳು ಬಂದರೂ ಕೂಡ ಸಪ್ತಾಹ ಆಚರಣೆ ನಿಂತಿಲ್ಲ ರಾಯರ ಅನುಗ್ರಹದಿಂದ ಆದರೆ ಪ್ರತಿ ವರ್ಷವೂ ನಾವು ಕರೆಯೋದು ಸ್ವಾಮಿಗಳು ಸ್ವತಃ ವಿದ್ಯಾ ಇದರಲ್ಲಿದ್ದಾರೆ ಅಭ್ಯಾಸದಲ್ಲಿದ್ದಾರೆ ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ ಅಂತಕ್ಕಂಥ ಗುರುಗಳ ಆಜ್ಞಾ ಪ್ರಕಾರವಾಗಿ ಅವ್ರಿಗೆ ಇರ್ತಕ್ಕಂಥ ಸಾಗ ಸ್ವಾಮಿಂತ ಊರಲ್ಲಿ ಮಾಡ್ತಾ ಇದ್ದೇವೆ ನಿಮ್ಮ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ವರ್ಷ ಸ್ವಾಮಿಟ್ಟು ಗುರು ಚಿಕ್ಕ ಗುರುಗಳ ಕರ್ಕೊಂಬರಬೇಕು ನಮ್ಮ ಪ್ರಾರ್ಥನೆಗೆ ಗುರು ಶಿಷ್ಯ ಸಹಿತರಾಗಿ ಬಂದಿರ ಪ್ರಪ್ರಥಮವಾಗಿ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ನಮನಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಹೇಳ್ತಾ ತಮ್ಮ ಅನುಗ್ರಹ ಭಾಷಣ ನೀಡಬೇಕಾಗಿ ಪ್ರಾರ್ಥನೆ